ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ ನಡೆ ನುಡಿ, ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯೇತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸಮಾಜ ಸೇವಕರು, ಮಾಜಿ ಸಚಿವರು, ಮಾಜಿ ಶಾಸಕರು ಮತ್ತು ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಕಿಮ್ಮನೆ ರತ್ನಾಕರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಸರ್ ಹಾರ್ದಿಕ ಸ್ವಾಗತ. ಸರ್ ತಮ್ಮಲ್ಲಿ ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಮೊಟ್ಟ ಮೊದಲನೇದಾಗಿ ತಮ್ಮ ಇಲ್ಲಿಯವರೆಗಿನ ರಾಜಕೀಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಾನು 1972 ಇಸ್ವಿನಲ್ಲಿ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಸೋಷಲಿಸ್ಟ್ ಪಾರ್ಟಿಗೆ ಪೂರಕವಾಗಿದ್ದೆ ಮತ್ತು ನಾನು ಪ್ರೈಮರಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಒಂದು ರೀತಿಯ ಗೋಪಾಲ್ ಗೌಡರ ವ್ಯಕ್ತಿತ್ವದ ಬಗ್ಗೆ ಮಾರು ಹೋಗಿದ್ದೆ. ವಿಚಾರಧಾರೆ ನನಗೆ ಗೊತ್ತಿರಲಿಲ್ಲ, ಬಟ್ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ಸಂಪೂರ್ಣವಾಗಿ ಬಹಳ ಅಭಿಮಾನಿಯಾಗಿದ್ದೆ. ಅಲ್ಲಿಂದ ಪ್ರಾರಂಭಗೊಂಡಿರ್ತಕ್ಕಂಥದ್ದು, ನಂತರದಲ್ಲಿ ಅವರು ಚುನಾವಣೆಗೆ ನಿಂತಿದ್ದರು. 1967 ನಾನು ಹೈಸ್ಕೂಲು ಮಿಡ್ಲ್ ಸ್ಕೂಲ್ನಲ್ಲೇ ಇದ್ದೆ. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಬೆಂಬಲ, ನಮಗೇನು ಓಟ್ ಇರಲಿಲ್ಲ, ಏನಿರಲಿಲ್ಲ. ಆ ನಂತರದಲ್ಲಿ ಕೋಣಂದು ಲಿಂಗಪ್ಪನವರು ನಮ್ಮ ಚುನಾವಣೆಗೆ ನಿಂತರು 1972. ಅದು ನನ್ನ ಮೊದಲನೇ ಸಾರ್ವಜನಿಕ ಕ್ಷೇತ್ರದ ಚುನಾವಣಾ ರಂಗದಲ್ಲಿ ನಾನು ಇಳಿದಿರ್ತಕ್ಕಂಥದ್ದು. ನಮ್ಮ ಊರಿಗೆ ಬಂದಾಗ ಕೊಂಡೂರು ಅಂತೇಳಿ, ನನ್ನ ಕಿಮ್ಮನೆ 1 ಕಿಲೋಮೀಟರ್ ದೂರದಲ್ಲಿದೆ. ಕೊಂಡೂರಿನಲ್ಲಿ ಅವರಿಗೆ ಸ್ವಾಗತ ಭಾಷಣ ಮಾಡಿದ್ದು ಸೋಷಲಿಸ್ಟ್ ಪಾರ್ಟಿಯಿಂದ ನಾನೇನು. ಹಾಗೆ ಆಗ ಅವ್ರು ನನ್ನನ್ನು ಅಪ್ರಿಷಿಯೇಟ್ ಮಾಡಿದರು, ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತಕ್ಕಂಥದ್ದು. ಅಲ್ಲಿಂದ ನಂತರದಲ್ಲಿ ನಾನು JP ಮೂಮೆಂಟಿಗೆ ನಾನು ಸೇರಿದ್ದೆ. JP ಮೂಮೆಂಟಲ್ಲಿದ್ದೆ. JP ಮೂಮೆಂಟಲ್ಲಿ 76-77 75-77 ನಾನು JP ಮೂಮೆಂಟಿಗೆ ಪೂರಕವಾಗಿದ್ದೆ. ಆಗ ಕೋಣದಲ್ಲಿಂಗಪ್ಪನವರು ಶಾಸಕರಾಗಿದ್ದರು, ಅವ್ರು ರೂಮಿಗೆ ಹೋಗ್ತಾಯಿದ್ದೆ ಬೆಳಗ್ಗೆ ಎದ್ದು. ಆಗ ಜಾರ್ಜ್ ಫರ್ನಾಂಡಿಸ್ ಅಂಡರ್ಗ್ರೌಂಡಿಂದ ಬರೆದಿರ್ತಕ್ಕಂಥ ಲೆಟರ್ಗಳನ್ನು ನಮಗೆ ಕೊಡ್ತಾಯಿದ್ರು, ನಾವು ಅದನ್ನು ವಿತರಣೆ ಮಾಡ್ತಕ್ಕಂಥ ಪ್ರಯತ್ನದಲ್ಲಿದ್ದೆವು. ಸೈಕಲ್ ಸ್ಟೈಲ್ ಮಾಡಿ ಕೊಡ್ತಕ್ಕಂಥದ್ದು ಜಾರ್ಜ್ ಫರ್ನಾಂಡಿಸ್ರವರು. ಹಾಗೆ ನಾನು JP ಮೂಮೆಂಟಲ್ಲಿ ಮತ್ತು ಗಾಂಧಿ JP ಲೋಹಿಯ ಪುಸ್ತಕಗಳನ್ನು ಆ ಸಂದರ್ಭದಲ್ಲಿ ಒಂದು ಬಿಡದೆ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ನಾನು ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನಲ್ಲಿ ಲೈಬ್ರರಿಗೆ ಹೋಗ್ತಾಯಿದ್ದೆ. ನಾನು ಮೊದಲು ಸೌತ್ ಇಂಡ್ ಸರ್ಕಾರದಲ್ಲಿ ಎಲ್ಲ ಬಹುಭಾಗ ಎಲ್ಲ ಈ ದೇಶದ ರಾಷ್ಟ್ರಮಟ್ಟದ ನಾಯಕರ ಬಯೋಗ್ರಫಿಯನ್ನು ಓದ್ತಕ್ಕಂಥ ಪ್ರಯತ್ನ ಮಾಡಿದೆ. ಆಗ ನನಗೆ ನೆಹರು ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯ ಹೊರಗೆ ಬಂತು. ವಾಸ್ತವದಲ್ಲಿ ನಾನು ಲೋಹಿಯ ನೆಹರುರನ್ನು ಬೈತಾ ಇದ್ರು, ಅದರ ಲೇಖನದಲ್ಲಿ ಮಾಡ್ತಾ ಇದ್ರು. ನನಗೆ ಲೋಹಿಯ ಬೈದಿದ್ದರಿಂದ ನಾನು ನೆಹರುವನ್ನು ಒಂದು ರೀತಿಯ ಕಡೆಗಣಿಸೋ ರೀತಿಯಲ್ಲಿ ನನ್ನ ಚಿಂತನೆ ಇದ್ದು. ಯಾವಾಗ ನಾನು ಅವರ ಬಯೋಗ್ರಫಿ ಓದಿದೆ, ಆಟೋಬಯೋಗ್ರಫಿ ಓದಿದೆ, ಆ ನಂತರದಲ್ಲಿ ಲೋಹಿಯ ಹೇಳಿದ್ದನ್ನು ನಾನು ನೆಹರು ಬಗ್ಗೆ ಹೇಳಿದ್ದನ್ನು ನಾನು ಪೂರ್ಣ ಒಪ್ಪತ್ತಿರಲಿಲ್ಲ. ಕಾರಣ ನನಗೇನು, ಲೋಹಿಯ ಕೆಟ್ಟವರು ನೆಹರು ಒಳ್ಳೆಯವರು ಅನ್ನೋದಕ್ಕಿಂತ ನೆಹರು ಈ ದೇಶಕ್ಕೆ ಮಾಡಿರ್ತಕ್ಕಂಥ ತ್ಯಾಗಗಳೇನಿದ್ದಾಗ ಅದು ನನಗೆ ಅರಿವಿಗೆ ಬಂತು. ನಾನು ಅವ್ರು ಹೇಳ್ತಾರೆ ನಾನು ಹೇಳಬಾರ್ದು ಅನ್ನೋ ಕಾರಣಕ್ಕೆ ನಾನು ಅಲ್ಲಿಂದ ನಾನು ಪರಿವರ್ತನೆ ಇದೆ. ಕಾರಣ ಅವರ ಮೆರೈಟಲ್ ಲೈಫ್ ಏನಿತ್ತು, ನೆಹರುದು ಮದುವೆ ಆಗಿದ್ದು 16ನೇ ಇಸ್ವಿ,
ಮೂವತ್ತಾರನೇ ಇಸ್ವಿನಲ್ಲಿ ಅವರ ಹೆಂಡತಿ ತೀರ್ಕೊಂಡು ಹೋಗ್ತಾರೆ. ಟೋಟಲಿ 20 ವರ್ಷ ಅವರ ವೈವಾಹಿಕ ಜೀವನ, ಆ ವೈವಾಹಿಕ ಜೀವನದ ಒಟ್ಟು ಬದುಕಿನಲ್ಲಿ ಹೆಚ್ಚು ಕಡಿಮೆ 7 ವರ್ಷ ಅವ್ರು ಜೈಲಲ್ಲೇ ಇದ್ರು. ಕಮಲ ನೆಹರು ಇದ್ರು, ಅವರು ಇದ್ರು. ಅವ್ರ ಬಗ್ಗೆ ಅವೇಳನ ಮಾತಾಡ್ತಕ್ಕಂಥ ಕೆಲವು ಚಿಂದ ಸುಳಿ ಬೆಲೆ ಅವ್ರದ್ದೆಲ್ಲ ನೋಡಿದಾಗ ನನಗೆ ಒಂಥರ ರಕ್ತ ಕುದಿಯುತ್ತೆ. ಕೆರೆ ಇವರೆಲ್ಲ 50ನೇ ಇಸ್ವಿ ನಂತರ 60ನೇ ಇಸ್ವಿ ನಂತರ ಹುಟ್ಟಿದ್ರು ಹುಡುಗರು. ಅವರ ಬಹುಭಾಗ ಅವರ ಬದುಕಿನ ಅವ್ರ ಕಷ್ಟ, ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ, ಆದರೆ ನೆಹರುಗೆ ಸ್ವಾತಂತ್ರ್ಯ ಇತ್ತು, ಅಗ್ರಪ್ರಶ್ರೀಮಂತ. ಆದರೆ ಅದನ್ನೆಲ್ಲ ಹೊರಗಿಟ್ಟು ಬಂದು ಇಲ್ಲಿ ಬಂದು ಈ ರೀತಿ ಹೋರಾಟ ಮಾಡಬೇಕು, ಗಾಂಧಿ ಅಂತ ಕಠೋರ ನಾಯಕನ ಪರ ನಿಂತ್ಕೊಂಡು ಓಡಾಡೋದೇನಿದೆ ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅವತ್ತು ಅವರು ಸುಖ ಸಂಪತ್ತಿನಲ್ಲಿರ್ತಕ್ಕಂಥ ಮನುಷ್ಯ ಬಂದು ಈ ಕಡೆ ಬಂದು ಜನರ ಪರವಾಗಿ ಸ್ವಾತಂತ್ರ್ಯ ಹೋರಾಟ ನಿಂತಿದ್ದು ನನಗೆ ಗೌರವವನ್ನು ಹೆಚ್ಚಿಸಿದೆ. ಅದು ಒಂದು ಭಾಗ. ಮತ್ತು ಅಲ್ಲಿಂದ ಇಲ್ಲಿವರೆಗೆ ನಾನು ಒಂದು 3-4 ಸಾವಿರ ಹೋರಾಟಗಳನ್ನು ಮಾಡಿರ್ಬೋದು. ತಿರುತಿಲ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ, ಮತ್ತು ನಾನು ಭೂಮಾಲಿಕರ ಮಗ ಆಗಿಬಿಟ್ಟಿದ್ದೆ. ಆದರೆ ಗೇಣಿ ರೈತರ ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ. ಒಮ್ಮೆ ನಾನು ಜೈಲಿಗೆ ಕೂಡ ಹೋಗಿದ್ದೆ ಗೇಣಿ ರೈತರ ಪರವಾಗಿ. ಮೇಲ್ಕೊಡುಗೆ ಹಣ ರದ್ದು ಮಾಡಬೇಕು, ರೈತರಿಂದ ಗೇಣಿದಾರರಿಂದ ಹಣ ಕಟ್ಸ್ಕೋಬಾರ್ದು ಅನ್ನೋದಕ್ಕೆ 79ನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ನಾನು ಜೈಲಿಗೆ ಕೂಡ ಹೋಗಿದ್ದೆ. ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ. ಮತ್ತು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಹುಶಃ ನನ್ನ ಪ್ರಾಕ್ಟೀಸ್ನಲ್ಲಿ ತೀರ್ಥಹಳ್ಳಿ ವಿಧಾನಸಭಾ ಕೋರ್ಟ್ನಲ್ಲಿ 4,800 ಕೇಸ್ ಇದ್ದರೆ 2,000 ಕೇಸ್ ನನ್ನ ಹತ್ರನೇ ಇತ್ತು. ಆಮೇಲೆ 60-70% ಐ ಹ್ಯಾವ್ ಆಲ್ಮೋಸ್ಟ್ ಎಲ್ಲ ವಕೀಲರ ಎದುರುಗಡೆನೂ ನಾನು ವಕಾಲತ್ತಿರ್ತಿತ್ತು. ಆ ರೀತಿ ಇತ್ತು. ಆದರೆ ನಾನು ವಕೀಲ ವೃತ್ತಿಯನ್ನು ಹಣದ ದಂಧೆಯನ್ನು ನಾನು ಇಟ್ಕೊಳ್ಳಿಲ್ಲ. ನಾನು ಬಹುಶಃ ಎಲ್ಲ ಬಡವರಿಗೆ ಅತಿ ಹೆಚ್ಚು ವಕಾಲತ್ತು ಹಾಕ್ದವ ನಾನು. ಯಾಕೆಂದರೆ ದುಡ್ಡು ತಗತ್ತಿರಲಿಲ್ಲ, ದುಡ್ಡು ಕೊಟ್ಟರು ಅಂತೂ ಕೊಡ್ತಿದ್ದಿಲ್ಲ. ಯಾರಿಗೆ ತೊಂದರೆಯಲ್ಲಿದ್ದಾರೆ ಅದು ಕೊಟ್ಟು ಕಳಿಸ್ತಿದ್ದೆ. ರೈಸಂಗ್ದವ್ರದ್ದು 1,000 ಕೇಸುಗಳಿದ್ವು, 1 ರೂಪಾಯಿ ತೆಗೆದುಕೊಳ್ಳದೆ ಅಷ್ಟು ಕೇಸುಗಳನ್ನು ಕೇಸು ನಡೆಸಿದ್ದೀನಿ, ಕೇಸು ಗೆದ್ದಿದ್ದೀನಿ. ಕ್ರಿಮಿನಲ್ ಕೇಸುಗಳು ಆಗ ರೈತ ಮೂಮೆಂಟ್ ಇತ್ತು. ಹಾಗಾಗಿ ನಾನು ಜನರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದವನು. ಒಂದು 5 ಸಾರಿ ಚುನಾವಣೆಗೆ ನಿಂತಿದ್ದ, ಮೊದಲು 2 ಸಾರಿ ಸೋತೆ, ಮಧ್ಯದಲ್ಲಿ 2 ಸಾರಿ ಗೆದ್ದಿದ್ದೀನಿ, 5ನೇ ಸಾರಿ ನಾನು ಸೋತಿದ್ದೇನೆ. ಬಟ್ ನನಗೆ ನಾನೇನು ನನ್ನ ಹತ್ರ ಆಸ್ತಿ ಇತ್ತು ಅದನ್ನು ರಾಜಕೀಯವಾಗಿ ನಾನು ಕಳ್ಕೊಂಡಿದ್ದೀನಿ ಭಾಳಷ್ಟು. ಮತ್ತು ನನಗೆ ನೋವಿಲ್ಲ, ಯಾಕೆಂದರೆ ನಾನು ಏನು ಹಣ ಕಳೆದಿದ್ದೀನಿ ಅದು ಹೋರಾಟಕ್ಕೆ, ಸಂಘಟನೆಗೆ, ಪಕ್ಷಕ್ಕೆ, ಜನರಿಗಾಗಿ ನಾನು ದಾನ ಧರ್ಮ ಮಾಡಿದ್ದೇನೆ. ಹಾಗಾಗಿ ನನಗೆ ಕುಟುಂಬದವ್ರಿಗೆ ನೋವಿದೆ, ಆಸ್ತಿ ಕಳ್ಕೊಂಡ ಮನೆ ಹಾಳು ಮಾಡ್ತಿದ್ದಾನೆ ಅಂತ. ಆದರೆ ವ್ಯಕ್ತಿಗತವಾಗಿ ನನಗೆ ಮನಸ್ಸಿಗೆ ನೆಮ್ಮದಿ ಇದೆ. ಕಾರಣ ನಾನು ಇಸ್ಪೀಟ್ ಆಡಲಿಲ್ಲ, ಕುಡಿಲಿಲ್ಲ, ಸಿಗರೇಟ್ ಸೇರಲಿಲ್ಲ, ಬಿರಿಯಾನಿ ಊಟ ಹಾಕಿ ಜನರಿಗೆ ನಾನು ನನ್ನ ಪರ ಬರಬೇಕು ಅಂತ ಯಾರನ್ನೂ ಕೇಳಲಿಲ್ಲ. ಹೋರಾಟಕ್ಕೆ ನಾನು ಕಳ್ಕೊಂಡಿದ್ದೀನಿ. ಆದ್ದರಿಂದ ನನಗೆ ನೆಮ್ಮದಿ ಇದೆ. ಸೋತರು ನನಗೇನು ಬೇಸರದ ಪ್ರಶ್ನೆ ಇಲ್ಲ. ಒಂದಷ್ಟು ಹಣ ಹೋಗಿದೆ, ಸಾಲ ತೀರಿಸ್ಬೇಕು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಅಧಿಕಾರ ಇದ್ದಾಗ ಹೇಗಿದ್ದೇನೆ, ಅಧಿಕಾರ ಇಲ್ಲಿದ್ದಾಗಲೂ ಇದ್ದ ಹಾಗೆ ಇದ್ದೇನೆ, ಮೊದಲು ಹೇಗಿದ್ದೇನೆ ಈಗಲೂ ಹಾಗೆ ಇದ್ದೇನೆ. ಮೊದಲು ಹೋರಾಟ ಮಾಡೇ ಇದ್ದಿದ್ದು ಈಗಲೂ ಹೋರಾಟ ಮಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ನನಗೆ ನೋವು ಅನ್ನೋದೇನಿಲ್ಲ. ಭಾಳಷ್ಟು ಜನರಿಗೆ ಸ್ವಲ್ಪ ನಾನು ಹಣ ಕೊಡಬೇಕು, ಯಾವ್ದಾದ್ರು ಮೂಲದಲ್ಲಿ ಆಸ್ತಿ ಮಾರಿ ಇನ್ನೊಂದು ಮಾಡಿ ಎಲ್ರಿಗೂ ಕೊಡೋದನ್ನು ಕೊಡ್ತೇನೆ. ಅದನ್ನೇನು ಉಳಿಸೋದಿಲ್ಲ. ಬಟ್ ನನಗೆ ಆ ಹೋರಾಟದ ಬದುಕೇನಿದೆ ಅದ್ರ ಬಗ್ಗೆ ನಾನು ನೆಮ್ಮದಿ ಇದೆ. ಓಕೆ ಸರ್, ಈಗ ತಾವೀಗ ಈ ಹಿಂದೆ ಮಾಜಿ ಶಿಕ್ಷಣ ಸಚಿವರಾಗಿ ತಾವು ಕಾರ್ಯನಿರ್ವಹಿಸಿದ್ದೀರಾ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 2 ಬಾರಿ ತಾವು ಕಾರ್ಯನಿರ್ವಹಿಸಿದ್ದೀರಾ. ಈ ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ತಾವು ತಮ್ಮ ಕಡೆಯಿಂದ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂತ ಕೆಲವೊಂದು ಅಭಿವೃದ್ಧಿಯ ಮುಖ್ಯ ಕಾರ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ನನಗೆ ಪ್ರಥಮವಾಗಿ 10 ವರ್ಷ ನಾನೇನು ಶಾಸಕ ಆಗಿದ್ದೆ, ಆ 10 ವರ್ಷದಲ್ಲಿ 1-2 ದಿನ ಏನಾದ್ರು ಅಬ್ಸೆಂಟ್ ಆಗಿರ್ಬೋದು, ಅದು ನನ್ನ ಕಾರಣಕ್ಕಾಗಲ್ಲ, ಯಾವುದೋ ಒಂದು ಸಾಂದರ್ಭಿಕದಲ್ಲಿ ಆಗಿರ್ಬೋದು. 1 ದಿನನೂ ನಾನು ಶಾಸನಸಭೆಗೆ ಅಬ್ಸೆಂಟ್ ಆಗಿದ್ದಿಲ್ಲ, 1 ಸೆಕೆಂಡು ಕೂಡ ಶಾಸನಸಭೆಗೆ ಲೇಟಾಗಿ ಹೋಗಿದ್ದಿಲ್ಲ, ಮತ್ತು 1 ಸೆಕೆಂಡು ಕೂಡ ನಾನು ಮುಂಚೆ ಎದ್ದು ಬಂದಿದ್ದಿಲ್ಲ. ಪ್ರಾಮಾಣಿಕರಾಗಿ ಕೆಲಸ ನಿರ್ವಹಿಸಿದ್ದಿಲ್ಲ. ಹೌದು, ನಾನು ಮತ್ತೆ ನನ್ನ ಹತ್ರ ಯಾರೇ ಬಂದರೂ ಕೂಡ ನನ್ನ ಹತ್ರ ಬಂದವ್ರ ಹತ್ರ ನೀನು ಯಾವ ಪಕ್ಷ, ಯಾವ ಜಾತಿ, ಯಾವ ಧರ್ಮ ಅಂತ ಇಲ್ಲಿವರೇ ನಾನು ಕೇಳಿಲ್ಲ. ನಾನಿನ್ನು ಇರೋವರೆಗೂ ಕೇಳಲ್ಲ. ನನ್ನ ಹತ್ರ ಯಾರು ಕೆಲಸಕ್ಕೆ ಬರ್ತಾರೆ ಅವ್ರ ನ್ಯಾಯ ಇದೆ, ಅವ್ರಿಗೆ ಕೆಲಸ ಮಾಡ್ಕೊಡೋದು ಅಷ್ಟೇ ನನ್ನ ಕರ್ತವ್ಯ.
ಇವ್ನು ನನಗೆ ವಿರೋಧ ಮಾಡಿದ್ದಾನೆ, ಇವ್ನು ನನಗೆ ಪ್ರತಿಭಟನೆ ಮಾಡಿದ್ದಾನೆ, ಇವ್ನು ನನಗೆ ಓಟ್ ಕೊಟ್ಟಿಲ್ಲ, ಆದ್ರಿಂದ ನಾನು ಇವನಿಗೆ ಸಹಾಯ ಮಾಡಬಾರ್ದು, ಆ ಯೋಚನೆ ನನಗೆ ಬರೋದಿಲ್ಲ, ಮುಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಇದು ನನಗೆ, ಮತ್ತು ನಾನು ಯಾವುದೇ ಜಾತಿ ಮತ್ತು ಧರ್ಮವನ್ನು ಈವರೆಗೆ ನಾನು ದ್ವೇಷ ಮಾಡಿಲ್ಲ, ಯಾವುದೇ ಜಾತಿ ಧರ್ಮವನ್ನು. ನನಗೆ ಆ ಕಾರಣ ಈ ಸೋಷಲಿಸ್ಟ್ ಪಾರ್ಟಿಯ ಸಿದ್ಧಾಂತಗಳು, ಗಾಂಧಿಯ ನಡೆಗಳು, ನನ್ನನ್ನು ಅಂಬೇಡ್ಕರ್ ಅವರದ ವಿಚಾರಧಾರೆಗಳು ನನ್ನನ್ನು ಭಾಳ ಆವರಿಸಿದ್ದಾವೆ. ಆ ಕಾರಣಕ್ಕಾಗಿ ನನಗೆ ಏನು ಅನಿಸಿದೆ ಅಂತಂದರೆ, ಬಹುಶಃ ನನಗೆ ಯಾವ್ದಾದ್ರು ಒಂದು ಜಾತಿ, ಅದು ಯಾವುದೇ ಜಾತಿ ಇರ್ಬೋದು, ನಾನು ದ್ವೇಷ ಮಾಡ್ತೀನಿ ಅಂತಾದರೆ ಅಥವಾ ಒಂದು ಧರ್ಮವನ್ನು, ಅದಕ್ಕಿಂತ ಸಾವು ಉತ್ತಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾವು ಯಾವತ್ತೂ ಕೂಡ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಮೈಗೂಡಿಸ್ಕೋಬೇಕು. ನಾನು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದರೆ ಅವನ ಜಾತಿ ಯಾವುದು ಅಂತ ನಾನು ಹುಡುಕಬಾರ್ದು. ಆ ತಪ್ಪನ್ನು ಸರಿಪಡಿಸೋದಕ್ಕೇನು, ಆ ತಪ್ಪಿಗೆ ಏನು ಶಿಕ್ಷೆ ಆಗಬೇಕು ಅದಕ್ಕೆ ನಾನು ಯೋಚನೆ ಮಾಡಬೇಕು. ಅವನ ಹಿಂದಿನ ಜಾತಿ ಯಾವುದು ಅಂತ, ಅವನ ನಡವಳಿಕೆ ಅವನ ಜಾತಿ ಆಧಾರದ ಮೇಲೆ ಇರಲ್ಲ, ಅವನ ಧರ್ಮದ ಆಧಾರದ ಮೇಲೆ, ಅವನ ವೈಯಕ್ತಿಕ ನಡೆಯೋದು. ಯಾನೋ ಒಬ್ಬ ಅತ್ಯಾಚಾರ ಮಾಡಿದ್ದಾನೆ ಅಂದರೆ ಅದಕ್ಕೆ ಆ ಧರ್ಮ ಕಾರಣ ಅಲ್ಲ, ಆ ಜಾತಿ ಕಾರಣ ಅಲ್ಲ, ಅಥವಾ ಆ ಭಾಷೆ ಕಾರಣ ಅಲ್ಲ, ಅವನ ವ್ಯಕ್ತಿಯ ಗುಣ ಕಾರಣ, ಅದಕ್ಕೆ ಪನಿಷ್ಮೆಂಟ್ ಆಗಬೇಕು ಅಷ್ಟೇ ಹೊರತು, ವಿ ಶುಡ್ ನಾಟ್ ಸರ್ಚ್ ಫಾರ್ ದಿ ರಿಲಿಜನ್, ರಿಲೇಷನ್, ಫಾದರ್, ಮದರ್, ಅದನ್ನು ನಾವು ಹುಡ್ಕಕ್ಕೆ ಹೋಗಬಾರ್ದು. ಅವನ ತಂದೆ ಯಾರು, ಅವನ ತಾಯಿ ಯಾರು, ಅವನ ಅಣ್ಣ ಯಾರು, ತಮ್ಮ ಯಾರು, ದೇ ಆರ್ ನಾಟ್ ದಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ, ಒಬ್ಬ ಮರ್ಡರ್ ಮಾಡಿದ್ದಾನೆ ಅಂದರೆ ಇಟ್ ಇಸ್ ಹಿಸ್ ಮಿಸ್ಟೇಕ್, ವಿ ಶುಡ್ ನಾಟ್ ಲಿಂಕ್ ಟು ಎನಿ ಅದರ್ ಪರ್ಸನ್ಸ್. ಅದು ಕಾನೂನಿನಲ್ಲಿ ಏನು ಹುಡುಕ್ಬೇಕು ಅದು ಹುಡುಕಿ, ಏನು ತನಿಖೆ ಮಾಡಬೇಕು ಅದು ಮಾಡಲಿ, ಅದ್ರ ಬಗ್ಗೆ ನಮ್ದು ಅರ್ಥಲ್ಲ. ವಿ ಶುಡ್ ನಾಟ್ ಸರ್ಚ್ ಫಾರ್ ದಿ ರಿಲಿಜನ್ ಆರ್ ದಿ ಕಾಸ್ಟ್. ಈ ದೇಶದಲ್ಲಿ ಅದು ನಡೀತಾ ಇದೆ, ಅದನ್ನು ನಾವು ಸರಿ ಮಾಡಬೇಕು. ಅದಕ್ಕೆ ನಮಗೆ ವಿಶ್ವನಾಯಕರಾಗಿ ಕಾಣ್ತಕ್ಕಂಥದ್ದು ಗಾಂಧಿ. ಈ ಪ್ರಪಂಚದಲ್ಲಿ ಗಾಂಧಿಗೆ ಸರಿಸಾಮಾನವಾದ ಇನ್ನೊಬ್ಬ ವ್ಯಕ್ತಿನೇ ಇರೋಕ್ಕೆ ಸಾಧ್ಯ ಇಲ್ಲ, ಮುಂದೆ ಹುಟ್ಟುತ್ತಾರೆ ಅಂತ ನನ್ನ ನಂಬಿಕೆ ಇಲ್ಲ. ನಾನು ಬುದ್ಧನ ಓದಿದ್ದೇನೆ, ಬಸವಣ್ಣನೂ ಓದಿದ್ದೇನೆ, ಅವೆಲ್ಲ ಪುಸ್ತಕಗಳು ನನ್ನ ಹತ್ರ ಇದ್ದಾವೆ. ನಾನು ಖಾಸಗಿಯಾಗಿ ಒಂದು 3,500 ಪುಸ್ತಕ ಇದೆ ನನ್ನ ಹತ್ರ, ಈ ಸಂಬಂಧಪಟ್ಟಿದ್ದು ಸಾಹಿತ್ಯದ್ದು ವ್ಯಕ್ತಿಗಳದ್ದು ಎಲ್ಲ 3,500 ಪುಸ್ತಕ ಇದೆ ನನ್ನ ಮನೆಯಲ್ಲೇ ಇದೆ, ಮನೆಯಲ್ಲೇ ಇದೆ. ನನಗೆ ಆ ಅಧ್ಯಯನ ನನ್ನನ್ನು ಈ ನಿಲುವೆ ಅಂತ ನಿಲ್ಲಿಸ್ಕೊಂಡಿದೆ. ಆದ್ದರಿಂದ ಐ ಆಮ್ ಹ್ಯಾಪಿ ವಿತ್, ಬಟ್ ನನಗೆ ಆ ಪ್ರಿನ್ಸಿಪಲ್ ಬಗ್ಗೆ ನನಗೆ ಸಂತೋಷ ಇದೆ. ನಾನೇನು ಅಳವಡಿಸ್ಕೊಂಡಿದ್ದೇನೆ, ಮತ್ತು ಒಬ್ಬ ಶಾಸಕನಾಗಿ 52ನೇ ಇಸ್ವಿಯಿಂದ ಮೊನ್ನೆವರೆಗೂ ಕೂಡ ಬಜೆಟ್ನಲ್ಲಿ ಎಷ್ಟು ಹಣ ಇದೆ, ಯಾವ್ದಾದಕ್ಕೆ ಎಷ್ಟು ಮಾಡಿದ್ದಾರೆ, ಅದ್ರ ಕಾಪಿ ಐ ಆಮ್ ಹ್ಯಾವಿಂಗ್ ಇಟ್. ಅಷ್ಟೂ ಓದಿದ್ದೀನಿ ನಾನು. ಮತ್ತು ಈ ರಾಜ್ಯದ ಎಲ್ಲ ವಿರೋಧ ಪಕ್ಷದ ನಾಯಕರ ಭಾಷಣವನ್ನು, ಬಜೆಟ್ ಮೇಲೆ ಭಾಷಣನ ಕಾಪಿ ತೆಗೆದು ಇಟ್ಕೊಂಡಿದ್ದೆ ನಾನು. ಯಾಕೆಂದರೆ ನಾವು ಮಾತಾಡಬೇಕಾದ್ರೆ ಯಾವುದನ್ನು ಆಧರಿಸಿ ಮಾತಾಡಬೇಕು, ಏನನ್ನು ಮಾತಾಡಬೇಕು ಅಂತ. ಮತ್ತು ಶಾಸನಸಭೆಯಲ್ಲಿ ಮೂರ್ತಿ ಅಂತ ಒಬ್ರು ಇದ್ರು, ಆ್ಯಕ್ಚುಲಿ ಅವರು ರಿಟೈರ್ ಆದಮೇಲೂ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅವ್ರನ್ನ ಸಹಾಯವನ್ನು ತಡ್ಕೊತಾ ಇದ್ರು. ಈ ಆರ್ಥಿಕ ನೀತಿಯ ವಿಚಾರದಲ್ಲಿ, ಚರ್ಚೆ ವಿಚಾರದಲ್ಲಿ ನಾನು ಅವ್ರ ಹತ್ರ ಯಾವಾಗಲೂ ಹೋಗ್ತಾ ಇದ್ದೆ ನಾನು ಅವ್ರ ಹತ್ರ. SMK ಮೂರ್ತಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಹೋಗಿ ಕನ್ಸಲ್ಟ್ ಮಾಡ್ತಾ ಇದ್ದೆ. ಏನಾದ್ರು ಬಜೆಟ್ ಮೇಲೆ ಮಾತಾಡಬೇಕು ಅಂದರೆ ನಾವು ಅವ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಕಾಪಿ ತೆಗೆಸ್ಕೊಂಡು ಯಾವುದಕ್ಕೆ ಎಷ್ಟೆಷ್ಟು ಹಣ ಆಗುತ್ತೆ, ಎಷ್ಟು ಕಾಯುತ್ತೆ, ಈ ರೀತಿಯಾದ ಒಂದು ಅಧ್ಯಯನ ನಾನು ಮಾಡ್ಕೊಂಡಿದ್ದೆ. ಸುಮ್ಮನೆ ಬ್ಲ್ಯಾಂಕೇ ಹೋಗಿ ಕೂತ್ಕೊಳ್ತಿರ್ಲಿಲ್ಲ ನಾನು. ಬಟ್ ಕೆಲವರೆಲ್ಲ ಏನೋ ಉಪಯೋಗ ಇಲ್ಲದೆ ಮಾತಾಡ್ತಿದ್ರು, ಪುಸ್ತಕ ತಗೊಂಡೋಗ್ತಿದ್ದೆ, ಸರಿ ಮಾತಾಡಲಿಲ್ಲ ಅಂದ್ರೆ ನನ್ನ ಪುಸ್ತಕ ನಾನು ಓದ್ತಿದ್ದೆ ಒಳ್ಳೆ ರೀತಿ. ನಾನು ಬಹುಶಃ ಲೈಬ್ರರಿನ ನಾನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀನಿ. ನಾನು ಅಲ್ಲಿ ಶಾಸನಸಭೆಯ ಲೈಬ್ರರಿಯನ್ನು ಅತಿ ಹೆಚ್ಚು ಸಾರಿ ಭೇಟಿ ಮಾಡಿದ್ದು ನಾನೇ, ಅತಿ ಹೆಚ್ಚು ಬಳಸ್ಕೊಂಡಿದ್ದೀನಿ ನಾನು, ಅತಿ ಹೆಚ್ಚು ಬಳಸ್ಕೊಂಡಿದ್ದೀನಿ ಅಂದರೆ ಜ್ಞಾನ ಸಂಪಾದನೆಗೆ. ಅದರಿಂದ ಮತ್ತು ಈ ಕ್ಷೇತ್ರಕ್ಕೆ ಹಿಂದಿನ ಯಾವ ಅವಧಿನಲ್ಲೂ ತರದೇ ಇರೋಷ್ಟು ಹಣವನ್ನು ನಾನು ತಂದಿದ್ದೇನೆ. ಈಗಿನ ಶಾಸಕರಿಗೆ ಕೂಡ ತರಲಿಕ್ಕಾಗಲ್ಲ, ನಾನು ಚಾಲೆಂಜ್ ಮಾಡ್ತೇನೆ ಅವ್ರಿಗೆ. ಈಗ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಆಗಲ್ಲ, ಅಷ್ಟು ಹಣ ತಂದಿದ್ದೇನೆ. ಇವತ್ತು ತೀರ್ಥಹಳ್ಳಿನಲ್ಲಿ ನೀವು ಕೂತ್ಕೊಂಡು, ನೀವು ಕೊಪ್ಪಕ್ಕೆ ಹೋಗಿ, ಚಿಕ್ಕಮಗಳೂರಿಗೆ ಹೋಗಿ, ಶಿವಮೊಗ್ಗಕ್ಕೆ ಹೋಗಿ, ಆಗುಂಬೆಗೆ ಹೋಗಿ, ಯಾವುದೇ ಮೂಲೆಗೆ ಹೋಗಲಿ, ಎಲ್ಲ ಸ್ಟೇಟ್ ಹೈವೇಗಳು ಇವತ್ತು ಸುಸಜ್ಜಿತವಾಗಿದೆ ಅಂತಂದರೆ ಅದಕ್ಕೆ ನನ್ನ ಪ್ರಯತ್ನ ಕಾರಣ. ಇವತ್ತು ಎಲ್ಲ ಸ್ಟೇಟ್ ಹೈವೇಗೂ ಕೂಡ ಹಣ ಮಂಜೂರು ಮಾಡಿಸಿದ್ದೀನಿ. ಯಾವುದೇ ಸ್ಟೇಟ್ ಹೈವೇ ಇವತ್ತು ನೀವು ಶಿವಮೊಗ್ಗದಿಂದ ಬಂದಿರ್ಬೋದು, ಶಿವಮೊಗ್ಗದಿಂದನೇ ಸ್ಟಾರ್ಟ್ ಆಗುತ್ತೆ ನನ್ನ ಕಾನ್ಸ್ಟಿಟ್ಯೂಯನ್ಸಿ, ಶಿವಮೊಗ್ಗ ಬಾರ್ಡ್ರಿಂದ ಸ್ಟಾರ್ಟ್ ಆಗುತ್ತೆ. ಆಗಂಬೆವರೆಗೆ 340 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇನೆ 10 ವರ್ಷದಲ್ಲಿ 340 ಕೋಟಿ ರೂಪಾಯಿ. ಇವತ್ತು ನಿಮಗೆ ಕರುಸ್ ಹೋಗಿದ್ದಾವೆ, ಹೈಟ್ ಬಂದಿದ್ದಾವೆ, ಅಪ್ಪಿಲ್ಲ,
ಅದ್ಭುತವಾಗಿರ್ತಕ್ಕಂಥ ರಸ್ತೆಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಿಂದಿನ ವರ್ಷ, ಹಿಂದಿನ 5-15 ವರ್ಷ ಇದ್ರು ನಮ್ಮ ಹಿಂದಿನ ಶಾಸಕರು, ಆಗಿರ್ಲಿಲ್ಲ, ಅವರಿಂದ ಮಾಡಿರ್ಲಿ, ಆಗಿರ್ಲಿಲ್ಲ. ಈಗ ಇವತ್ತು 65 ಕೋಟಿ ರೂಪಾಯಿ ಮೇಲ್ವಳಿ ಕೆಲಸ ನಡೀತಾ ಇದೆ. ಆ ಮೇಲ್ವಳಿದ 65 ಕೋಟಿ ರೂಪಾಯಿ ಮಂಜೂರು ಮಾಡಿಸೋದಕ್ಕೂ ನಾನೇ ಕಾರಣ. ಮಂಜೂರು ಆಗ್ತಾನೆ ಇರಲಿಲ್ಲ. ಯಾತಕ್ಕೆ ಅಂದರೆ ಅದು ಸ್ಟೇಟ್ ಹೈವೇ ಇತ್ತು, ಅದನ್ನ ನ್ಯಾಷನಲ್ ಹೈವೇ ಮಾಡಿಸಿದ್ದಕ್ಕೂ ಕಾರಣ ನಾನೇ. ಅದನ್ನ ಅಸ್ಕರ್ ಫರ್ನಾಂಡಿಸ್ ಹತ್ರ ಹೋಗಿ NH ಮಾಡಿಸಿದೆ. ಕೊಪ್ಪ ಸರ್ಕಲ್ ಏನಿದೆ, ಕೊಪ್ಪ ಸರ್ಕಲ್ ಇಂದ ಇವತ್ತು ಮಲ್ಪೆವರೆಗೆ NH ಆಯಿತು. NH ಆಗಿದ್ದು ಅಸ್ಕರ್ ಫರ್ನಾಂಡಿಸ್ ಅವರ, ಅವರು UPA ಸೆಕೆಂಡ್ ಗೌರ್ಮೆಂಟ್ ಅವಧಿ ಮುಗಿಯೋದಕ್ಕಿಂತ ಒಂದು 15 ದಿನ ಮುಂಚೆ ಅದನ್ನು ಆದೇಶ ಮಾಡಿದರು. ಆ ಆದೇಶದ ಆಧಾರದ ಮೇಲೆ ನಾನು ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ನನಗೆ NDA ಗೌರ್ಮೆಂಟ್ ನನಗೇನು ತೊಂದರೆ ಕೊಟ್ಟಿದೆ. ನಾನು ಗ್ರ್ಯಾಂಟ್ ಮಾಡಿಸ್ಕೊಂಡು ಬರೋದಕ್ಕೆ ಯಡಿಯೂರಪ್ಪನವರು, ಸದಾನಂದ ಗೌಡರು ಮತ್ತು ನಮ್ಮ ಸರ್ಕಾರದವ್ರು ಬಿಟ್ಬಿಡಿ, ಫುಲ್ ನಮ್ಮ ಜೊತೆಗಿದ್ದರು. ಸಿದ್ದರಾಮಯ್ಯನವರಿಂದ ಹಿಡಿದು PW ಮಿನಿಸ್ಟ್ರಿಂದ ಎಲ್ಲರೂ ಕೂಡ ನನ್ನ ಜೊತೆಗಿದ್ದು ಪೂರ್ಣ ನನಗೆ ಸಹಕಾರ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ನನಗೆ ಹಣ ತರೋದಕ್ಕೆ ಸಹಾಯ ಮಾಡಿದ್ದಾರೆ. ಯಡಿಯೂರಪ್ಪನವರು ಸಹಾಯ ಮಾಡಿದ್ದಾರೆ, ಅನಂತಕುಮಾರ್ ಅವರು ಸಹಾಯ ಮಾಡಿದ್ದಾರೆ, ಸಿದ್ದೇಶ್ವರ್ ಸಹಾಯ ಮಾಡಿದ್ದಾರೆ. ಎವ್ರಿ ಒನ್ ಗೇವ್ ಎ ಲೆಟರ್ ಟು ಇವನ್ ನಿತಿನ್ ಗಡ್ಕರಿ. ಏನು ನಮಗೆ ಹಣ ತರಬೇಕು, ನಾವು ನಮ್ಮ ನಡವಳಿಕೆ ನಮ್ಮ ವ್ಯವಹಾರಿಕ ಜ್ಞಾನ ಸರಿ ಇದ್ರೆ ಹಣ ತರ್ಬೋದು ಯಾವುದೇ ಸರ್ಕಾರ ಇದ್ರು. ಐ ಆಮ್ ಸಕ್ಸಸ್ಫುಲ್ ಇಂದ ನಾನು ಮೊದಲನೇ ಅವಧಿಯಲ್ಲಿ BJP ಸರ್ಕಾರ ಇತ್ತು, ನನಗೇನು ತೊಂದರೆ ಆಗಲಿಲ್ಲ. ನಾನು ಫಸ್ಟ್ ವಿರೋಧ ಪಕ್ಷದಲ್ಲಿದ್ದೆ, ಬಟ್ ವಿರೋಧ ಪಕ್ಷದಲ್ಲಿದ್ದಾಗ ನಾನೇನು ಪಕ್ಷ ಸೈದ್ಧಾಂತಿಕವಾಗಿ ನಾನು ಬದುಕಿರೋವರೆಗೂ BJP ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲ. ಐ ಆಮ್ 100% ಅಗೇನೆಸ್ಟ್ ಟು BJP ಅಂಡ್ ಇಟ್ಸ್ ಪ್ರಿನ್ಸಿಪಲ್ಸ್. ಆ ಜಾತಿ ಧರ್ಮದ ಮೇಲೆ ಕೋಮದ್ವೇಷನ ಸಾಸ್ತಕ್ಕಂಥ ಏನು ಗುಣ ಇದೆ ಅದರ ವಿರುದ್ಧ ನಾನಿದ್ದೀನಿ. ಐ ಆಮ್ ನಾಟ್ ಅಗೇನೆಸ್ಟ್ ಎನಿ ಇಂಡಿವಿಜುವಲ್, ಇಂಡಿವಿಜುವಲ್ ವಿರುದ್ಧ ನಾನಿಲ್ಲ. ಐ ಆಮ್ ಅಗೇನೆಸ್ಟ್ ದಟ್ ಪ್ರಿನ್ಸಿಪಲ್. ಈ ದೇಶದಲ್ಲಿ 10-6 ಜಾತಿ ಇದ್ದಾವೆ, 1000+ ಜಾತಿಗಳಿದ್ದಾವೆ, 10-6 ಧರ್ಮ ಇದ್ದಾವೆ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ರಾಜಕೀಯ ವ್ಯವಸ್ಥೆ ನಮಗೆ ಬೇಕು, ರಾಜಕೀಯ ವ್ಯವಸ್ಥೆ ಬೇಕು. ಇಲ್ಲದೇ ಇದ್ರೆ ಈ ದೇಶ ಮತ್ತಿನ್ನು 500 ದೇಶ ಆಗುತ್ತೆ. ಬಹಳಷ್ಟು ರಾಜಕಾರಣಿಗಳಿಗೆ ಕಾಮನ್ ಸೆನ್ಸ್ ಇಲ್ಲ. ಈ ಪ್ರಪಂಚದಲ್ಲಿ 40 ಲಕ್ಷಕ್ಕೂ ಒಂದು ದೇಶ ಇದೆ, 80 ಲಕ್ಷಕ್ಕೂ ಒಂದು ದೇಶ ಇದೆ, 80 ಲಕ್ಷಕ್ಕೂ ಒಂದು ದೇಶ ಇದೆ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಾವು 136 ಕೋಟಿ ಇದ್ದೇವೆ. ಕೇರಳನೂ ಒಂದು ದೇಶ ಆಗ್ಬೋದು, ನಾಳೆ ಕರ್ನಾಟಕನೂ ಒಂದು ದೇಶ ಆಗ್ಬೋದು, ಎರಡೆರಡು ತಾಲೂಕುಗಳ ಒಂದು ದೇಶ ಆಗ್ಬೋದು. ಸೌತ್ ಕೊರಿಯಾ ಎಷ್ಟು ದೊಡ್ಡಕ್ಕೆ ಇದೆ, ಸಿಂಗಾಪುರಲ್ಲಿ ಎಷ್ಟು ಜನ ಇದೆ, 40 ಲಕ್ಷಕ್ಕೊಂದು ದೇಶ ಇದೆ. ಇವ್ರು ಇದೇ ರೀತಿ ಜಾತಿ ಧರ್ಮದ ಮೇಲೆ ಹೋರಾಡ್ತಾ ಇದ್ದ, ಖಂಡಿತವಾಗಿಯೂ ಈ ದೇಶ ಏಕತೆಯಿಂದ ಗೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ನಾನು ಗಾಂಧಿಯನ್ನು ಸುಮ್ಮನೆ ನಾನು ಒಪ್ಕೊಳ್ಳಿಲ್ಲ, ಸುಮ್ಮನೆ ಒಪ್ಕೊಳ್ಳಿಲ್ಲ. RSS ಪುಸ್ತಕ ಓದ್ಕೊಂಡು ನಾನು ಗಾಂಧಿಯ ವಿರೋಧ ಮಾಡಿಲ್ಲ. ಗಾಂಧಿ RSS ಪುಸ್ತಕ ಇಲ್ಲೇ ಇದೆ ನನ್ನ ಹತ್ರ. ಹೌದಾ? RSS ಪುಸ್ತಕ ಇಲ್ಲೇ ಇದೆ, ಎಲ್ಲ ಇದೆ. ವೆರಿ ಗುಡ್. RSS ಪುಸ್ತಕ ಇದೆ, ಚಿಂತನ ಗಂಗಾ ಇದೆ, ಕೃತಿ ಸಂಘದ ರೂಪದ ಎಲ್ಲ ಇದೆ, ಕೃತಿ ರೂಪ ದರ್ಶನ ಇದೆ, ಕಲ್ಪವೃಕ್ಷ ಇದೆ. ಅದರ ಎಲ್ಲ ಪ್ರತಿಯೊಂದು ಪೇಜಲ್ಲಿ ಏನೇನಿದೆ ಅಂತ ನಾನು ಹೇಳ್ತೇನೆ. ಐ ವಿಲ್ ಕಂಪೇರ್ RSS ಪ್ರಿನ್ಸಿಪಲ್ ವಿತ್ ಗಾಂಧಿ ವಿತ್ ಅಂಬೇಡ್ಕರ್. ಬಹುಶಃ ಗಾಂಧಿ ಅಂಬೇಡ್ಕರ್ ಈ ದೇಶಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದೀರ. ಇವತ್ತಿನ ಯಾವ ದಲಿತರು ಕೂಡ ಇವತ್ತು ಕುರ್ಚಿ ಮೇಲೆ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅವ್ರ ನೆಲ ಮೇಲೆ ಇರ್ತಿದ್ರು, ಅವ್ರು ಯಾರಿಗೂ ಮನೆಯೂ ಸಿಗ್ತಿರ್ಲಿಲ್ಲ, ಅಧಿಕಾರನೂ ಸಿಗ್ತಿರ್ಲಿಲ್ಲ. ಕುರ್ಚಿಯಲ್ಲಿ ಕುತ್ಕೊಳ್ಳೋದೇ ಅಪರಾಧ ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈ ಯಾವ ಪುಸ್ತಕದಲ್ಲೂ ಕೂಡ ಅವ್ರ ಪರವಾದ ಒಂದು ನಿಲುವನ್ನು ನನಗೆ ಇದು ಹುಡುಕಕ್ಕಾಗಿಲ್ಲ. 10-10 ಸಾರಿ ಓದ್ತಾ ಇದ್ದೀನಿ ನಾನು. ಎಲ್ಲೂ ಕೂಡ ದಲಿತರ ಪರ ನಾವೆಲ್ಲರೂ ಸಮಾನರು, ಸಮಾನದಾಯ್ತಾ? ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ, ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ರಸ್ತೆಯಲ್ಲಿ ಬಿದ್ದಿದ್ದಾನೆ. ಚೇ ಪಾಪ ಅನ್ನೋರು ಲಕ್ಷಾಂತರ ಜನ, ಆದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋನೇ ಬಹಳ ಮುಖ್ಯ. ಈ ಚೇ ಪಾಪ ಅನ್ನೋರಿಂದ ಏನು ಉಪಯೋಗಕ್ಕೆ ಬರಲ್ಲ, ಸಿಂಪತಿ ಬರುತ್ತೆ ಅಷ್ಟೇ. ಈಗ ತಂದೆ ತಾಯಿ, ಅಯ್ಯೋ ತಂದೆ ತಾಯಿ ಸತ್ತ ಮೇಲೆ ವೈಕುಂಠ ಸಾಮರಾಜ್ನೇ ಎಷ್ಟು ಜೋರಾಗಿ ಮಾಡಿಕೊಂಡು ಮುಖ್ಯ ಅಲ್ಲ, ಬದುಕಿದ್ದಾಗ ಎಲ್ಲ ನೋಡಿಕೊಂಡ್ರೆ
ಬದುಕಿ ಅನ್ನ ಹಾಕಿದಾರ, ಔಷಧಿ ಕೊಡಿಸಿದಾರ, ಆಸ್ಪತ್ರೆ ಕರ್ಕೊಂಡು ಹೋಗಿದಾರ, ಅದು ಮುಖ್ಯ. ಇವರು ಆ ದಲಿತ ಸಮಾಜಕ್ಕೆ ಇವ್ರು ಏನ್ ಮಾಡಿದ್ದಾರೆ ಅಂತ ನನಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲ, ಏನ್ ಹೋರಾಟ ಮಾಡಿದ್ದಾರೆ. ಇದು ನನ್ನ ಅನಿಸಿಕೆ. ಅದಕ್ಕೆ ನಾನು ಐ ಆಮ್ ವೆರಿ ಹ್ಯಾಪಿ ವಿತ್ ಗಾಂಧಿ ಅಂಬೇಡ್ಕರ್ ಲೋಹಿಯ. ಈ ನಿಲುವುಗಳು ನನ್ನನ್ನು ಬಹಳ ನನಗೆ ಬಹಳ ಹ್ಯಾಪಿ ವಿತ್ ದಟ್ ದೇ ಆರ್ ಪ್ರಿನ್ಸಿಪಲ್ಸ್. ಗೋಪಾಲ್ಗೌಡರು ಅದೇ ರೂಪದಲ್ಲೇ ಇದ್ದರು. ಏನಂದರೆ ಅವತ್ತಿನ ಪರಿಸ್ಥಿತಿನ ನಾವು ಇವತ್ತು ಕಷ್ಟ ಆಗುತ್ತೆ, ಅವತ್ತಿನ ಜನ ಹಾಕಿಲ್ಲ ಇವತ್ತು. ಈಗ ನನಗೆ ಸಿದ್ದರಾಮಯ್ಯ ಸರ್ಕಾರದ ನಾನು ಮಂತ್ರಿ ಆಗಿದ್ದೆ. 2016-19 ರಿಶಫಲ್ ಮಾಡಿದರು. 3 ದಿನ ಮುಂಚೆ ಪ್ರೆಸ್ ಮೀಟಲ್ಲಿ ಏನೋ ಹೇಳಿದರು 19ಕ್ಕೆ ನಾನು ರಿಶಫಲ್ ಮಾಡ್ತೇನೆ ಅಂತ. ನನಗೆ ಗೊತ್ತಿದ್ದಾಗೆ ಅವರು ಯಾರಿಗೂ ಫೋನ್ ಮಾಡಿದ್ದಿಲ್ಲ, ಯಾರಿಗೂ ಮೆಸೇಜ್ ಕೊಟ್ಟಿಲ್ಲ, ನಿಮ್ಮನ್ನು ಡ್ರಾಪ್ ಮಾಡ್ತೀವಿ ಅಂತ. 14 ಜನ ಡ್ರಾಪ್ ಮಾಡಿದ್ದಾರೆ, ಯಾರಿಗೂ ಮೆಸೇಜ್ ಕೊಟ್ಟಿಲ್ಲ ನನಗೆ ಗೊತ್ತಿದ್ದಾಗೆ. ನನಗಂತೂ ಅವ್ರು ಏನೂ ಫೋನ್ ಮಾಡಿಲ್ಲ ನಿಮ್ಮನ್ನು ಡ್ರಾಪ್ ಮಾಡ್ತೀವಿ ಅಂತ. ಆದರೆ ನಾನೇ ಸ್ವಇಚ್ಛೆಯಿಂದ, ನಾನು ಯಾರನ್ನು ಕೇಳಕ್ಕೆ ಹೋಗಲಿಲ್ಲ, ಐ ವಾಲಂಟರಿ ನನ್ನ ಪ್ರಿನ್ಸಿಪಲ್ ಸೆಕ್ರೆಟರಿನ ಅವ್ರ ಆಫೀಸಿಗೆ ಕಳಿಸಿ ನನ್ನ ರೆಸಿಗ್ನೇಷನ್ ಬೇಕಾದ್ರೆ ಸೈನ್ ಮಾಡಿ ಕೊಟ್ಬಿಡ್ತಾನೆ, ಹೋಗಿ ಕೇಳಿ ಹೇಳಿ, ಐ ಹ್ಯಾವ್ ಗಿವನ್ ದಿ ಕನ್ಸೆಂಟ್. ಯಾರನ್ನು ಬೇಕಾದ್ರೂ ಮಾಡಲಿ, ನಂದೇನು ತಕರಾರಿಲ್ಲ, ಈವನ್ ಫಾರ್ ಡ್ರಾಪಿಂಗ್ ಆರ್ ಫಾರ್ ಕಂಟಿನ್ಯೂ, ನಂದೇನು ತಕರಾರಿಲ್ಲ. ಇಲ್ಲ, ನಾನು ವಾಪಸ್ ಮನೆಗೆ ಬಂದೆ, ತೀರ್ಥಳ್ಳಿಗೆ ಬಂದೆ. ನಾನೇನು ಅದ್ರ ಬಗ್ಗೆ, ನನಗೆ ತೀರ್ಥಳ್ಳಿಯಿಂದ ನನಗೆ ಫೋನ್ ಮಾಡಿದ್ರು, ನಮ್ಮ ಬಸ್ ಜನ ತಗೊಂಬರ್ತೀವಿ, ಡ್ರಾಪ್ ಮಾಡಬಾರ್ದು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಯಾರು ಒಬ್ರು ಹೇಳಿಕೆ ಕೊಟ್ಟರೆ ನಾನು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ, ನೀವು ಡ್ರಾಪ್ ಮಾಡಬಾರ್ದು ಅಂತ. ಕಾರಣ ಏನಕ್ಕಂದರೆ, ಕಾರಣ ನನಗೆ ಈ ಸಿದ್ಧಾಂತಗಳು ಯಾತಕ್ಕೆ ಈ ದೇಶದಲ್ಲಿ ಅರ್ಹತೆನೇ ಹುಡ್ಕೊಂಡು ಹೋದ್ರೆ ಆಗಲ್ಲ. ಯಾಕೆಂದರೆ ಅನೇಕ ಸಾರಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳಿದ್ದಾವ, ಭಾಳ ಹಿಂದುಳಿದ ಪ್ರದೇಶ ಇದ್ದಾವ, ಅವರಿಗೆಲ್ಲ ಅವಕಾಶ ನಿರ್ಮಾಣ ಮಾಡಿಕೊಡ್ತಂಥ ಅರ್ಹತೆ ಇರಲಿ ಅರ್ಧೇ ಇರಲಿ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡ್ತಕ್ಕಂಥದ್ದು ಒಬ್ಬ ನಾಯಕನಾದನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ನನ್ನ ಜಾತಿಗೆ ಬೇಕು, ನನಗೆ ಬೇಕು ಅಂತ ಹಠ ಎಲ್ರಿಗೂ ಅರ್ಹತೆ ಇರೋರೇ ಎಲೆಕ್ಟ್ ಆಗಿರೋರು, ಹೆಚ್ಚು ಕಡಿಮೆ ಅರ್ಹತೆ ಇರೋರೆ ಎಲ್ರಿಗೂ, ಅವರಿಗೆ ನಾವು ಹಿಂಸೆಯನ್ನು ಕೊಡಬಾರ್ದು ಅಂತಕ್ಕಂಥದ್ದು ನನ್ನಿರೋ ಅಂದರೆ ಐ ಆಮ್ ಹ್ಯಾಪಿ. ನನಗೇನು ಅನ್ನಿಸ್ಲೇ ಇಲ್ಲ, ನನಗೆ ಕೈ ಬಿಟ್ಟಿದ್ದು ನನಗೇನು ಅನ್ನಿಸ್ಲಿಲ್ಲ. ನಾನು ಮನಸ್ಸಿಗೂ ನೋವು ಮಾಡ್ಕೊಳ್ಳಿಲ್ಲ, ತಲೆನೇ ಬಿಸಿ ಮಾಡ್ಕೊಳ್ಳಿಲ್ಲ. 8 ದಿನದೊಳಗೆ ನಾನೇನು ಕ್ವಾರ್ಟರ್ಸ್ ತಗೊಂಡಿದ್ದೆ ಅದರದ್ದೆಲ್ಲ ಕರೆಕ್ಟ್ ಮಾಡಿ ವಿಡಿಯೋ ಮಾಡಿ ನಾನು ವಾಪಸ್ ಕೊಡುವಾಗ ಹೇಗಿತ್ತು ಅನ್ನೋದು ವಿಡಿಯೋ ತೆಗೆದು ನನ್ನ ಹತ್ರ ಇದೆ. ನನ್ನ ಹತ್ರ ಏನು, ನಾನೇನು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ, ವಿತಿನ್ 8 ಡೇಸ್ ಐ ವೇಕೇಟೆಡ್ ದಿ ಪ್ರೆಮಿಸಸ್. ಸರ್, ತಾವು ಇಷ್ಟೆಲ್ಲ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿ ಅಭಿವೃದ್ಧಿಯ ಕಾರ್ಯಗಳು ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಮಾಡಿಬಿಟ್ಟು ಈ ಸತಿ ವಿಧಾನಸಭಾ ಚುನಾವಣೆಯಲ್ಲಿ ಅಂತದ್ದು ಏನಾಯ್ತು, ತಮ್ಮ ಒಂದು ಪರಾಜಿತ ಕಾರಣ ಏನಂತ ಹೇಳಿದ್ರೆ? ನನ್ನ ಲೆಕ್ಕದಲ್ಲಿ ಪ್ರಮುಖವಾಗಿ 2 ಕಾರಣ ಇದೆ. ಓಕೆ, 2 ಕಾರಣಗಳು ಪ್ರಮುಖವಾಗಿ. ಮೊದಲನೇದಾಗಿ ಇಲ್ಲೊಂದು ಕೋಮುಗಲಭೆಯನ್ನ BJP ಸೃಷ್ಟಿ ಮಾಡಿದೆ. ಆತ್ಮಹತ್ಯೆ ಪ್ರಕರಣವನ್ನ ಮರ್ಡರು ಅತ್ಯಾಚಾರ ಅಂತ ಹೇಳಿ ಪರಿವರ್ತನೆ ಮಾಡಿದ್ರು, ಅದು ಆತ್ಮಹತ್ಯೆನೇ ಆಗಿದ್ದಿತ್ತು. ಅವ್ರ ಕುಟುಂಬಸ್ಥರು ಸರಿ ನೋಡ್ಕೊಂಡಿದ್ರೆ ಆತ್ಮಹತ್ಯೆನೇ ಆಗ್ತಿರ್ಲಿಲ್ಲ, ಅವರ ನೆಗ್ಲಿಜಿಯನ್ಸಿಂದ ಆ ಹೆಣ್ಮಗಳು ಆತ್ಮಹತ್ಯೆ ಮಾಡ ಆತ್ಮಹತ್ಯೆಯನ್ನ ಒಂದು ಕೋಮುಗಲಭೆಯನ್ನು ಸೃಷ್ಟಿ ಮಾಡಿದ್ರು ಜ್ಞಾನೇಂದ್ರ ಅವರೆಲ್ಲ ಸೇರಿಬಿಟ್ರು. ಆ ಕೋಮುಗಲಭೆ ಏನಾಯ್ತು ಅಂದರೆ, ನಾನು ಮುಸ್ಲಿಂ ಪರ ಇದ್ದೇನೆ ಅನ್ನೋ ರೀತಿಯ ಬಿಂಬಿಸಿ ನೀವು ಹಿಂದೂಗಳ ಪರನ ಸಾಹೇಬ್ರ ಪರನ ಅಂತಕ್ಕಂಥ ರೀತಿನೇ ಅವ್ರು ಪ್ರತಿಬಿಂಬಿಸಿದರು. ಅದು ಒಂದು ಮೊದಲನೇ ಕಾರಣ. ಇನ್ನೊಂದು ರಾಜಕೀಯ ಸಿದ್ಧಾಂತನೇ ಇಲ್ಲದೆ ಇರ್ತಕ್ಕಂಥ ಒಂದು ಹಣ ಮತ್ತು ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡ್ತಕ್ಕಂಥ ಒಬ್ಬ ಮನುಷ್ಯನ ಪಾರ್ಟಿಗೆ ಸೇರಿಸ್ಕೊಂಡಿದ್ದು. ಆದರೆ ಮನ್ಯತ್ ಗೌಡ ಅಂತ DCC ಬ್ಯಾಂಕಲ್ಲಿ ಹಗರಣದಲ್ಲಿ 3 ತಿಂಗಳು ಜೈಲಿಗೆ ಹೋಗಿದ್ದರು, ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡು ಪಾರ್ಟಿಲಿ ಇದ್ದವರಿಗೆಲ್ಲ ದುಡ್ಡು ಕೊಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಿ ಕಂಟೆಸ್ಟ್ ಮಾಡಿ ಆ ಹಣದ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ನ ನಮ್ಮನ್ನು ವೀಕ್ ಮಾಡುವಂಥ ಪ್ರಯತ್ನ ನಡೀತದೆ ಅಷ್ಟೆ. ಅವ್ರನ್ನ ಒಳಗೆ ತಂದಿದ್ದು ನಮ್ಮ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಆಗಿತ್ತು, ಅಂಥವ್ರಿಗೆ ಮಣೆ ಹಾಕಬಾರ್ದಾಗಿತ್ತು. ಯಾರೊಬ್ಬರು ನಾಯಕರು ಒತ್ತಾಯ ಮಾಡಿದ್ರು, ನಾನು ಒಪ್ಪಿಗೆ ಕೊಟ್ಟೆ, ಅವ್ರು ಅನುಕೂಲ ಮಾಡ್ತಾರೆ, ನೆಕ್ಸ್ಟ್ ಚುನಾವಣೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೂ ಒಂದು ಸುಳ್ಳು ಭರವಸೆ ಕೊಟ್ಟರು ಅವರು. DCC ಬ್ಯಾಂಕಲ್ಲಿ ಮಾಡಿದಂಗೆ ನನಗೂ ಒಂದು ಸುಳ್ಳು, ನೀವು ನೆಕ್ಸ್ಟ್ ಚುನಾವಣೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನಾನು ಹೇಳಿದೆ, ನೀವು ಇಲ್ಲಿವರೆಗೆ ಅರ್ಥಿಯನ್ನು ಮಾಡಿಲ್ಲ, ಎಲ್ಲ ಮೋಸನೇ ಮಾಡಿರೋದು,
ಗುಂಪು ಕಟ್ಟೋದಲ್ಲ, ಇಲ್ಲ ನಾನು ಭಾಳ ನೋವು ಅನುಭವಿಸ್ಬಿಟ್ಟಿದ್ದೀನಿ, ನಾನು ಇನ್ನು ಆ ರೀತಿ ಗುಂಪು ಕಟ್ಟೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರು. ಮತ್ತು ಅದನ್ನೇ ಮಾಡಿದ್ರು. ಆ ಊರು ಅವ್ರದ ಹಣದ ವಿತರಣೆ ನನ್ನ ಸೋಲಿಗೆ ಈ ನಂದಿತ ಪ್ರಕರಣ ಇವೆರಡು ಕಾರಣ ಆಯಿತು. ಬಟ್ ಜನ ನನಗೇನು ಆ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಅವೇನು ನನಗೇನು ಭಾಳ ನೋವಿದೆ ಅಂತ ಏನಿಲ್ಲ. ಸರ್, ಮುಂದೆ ಭವಿಷ್ಯದಲ್ಲಿ ನನ್ನ ಹೋರಾಟ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ. ನಾನು ಆಕ್ಚುಲಿ ನಿಲ್ಲಬಾರದು ಅಂತ ಇದ್ದ ಈ ಮೋಸಗಾರನ ಕಾರಣಕ್ಕಾಗಿ ನಾನು ಇವತ್ತು ಆಕ್ಟಿವ್ ಆಗಿದ್ದೇನೆ, ಸಕ್ರಿಯವಾಗಿ ಇರ್ತಿದ್ದೆ, ಚುನಾವಣಾ ಕಣಕ್ಕೆ ಇಳಿತಾ ಇರಲಿಲ್ಲ. ಈಗ ನಾನು ನಿರ್ಧಾರ ಮಾಡಿದ್ದೀನಿ, 100% ನಾನು ಚುನಾವಣೆ ನಿಲ್ತೇನೆ ಮುಂದಿನ ಚುನಾವಣೆಗೆ. ಮತ್ತು ನನಗೆ ಅಧಿಕಾರ ಬೇಕು, ಮಂತ್ರಿ ಆಗಬೇಕು, ಅದೇನು ಆಸೆ ಇಲ್ಲ. ಇನ್ನೂ 1,500 ಕಿಲೋಮೀಟರ್ ರಸ್ತೆ ಆಗಬೇಕು, ಸೇತುವೆಗಳಾಗಬೇಕು, ಅಭಿವೃದ್ಧಿ ಆಗಬೇಕು ಈ ಕ್ಷೇತ್ರದಲ್ಲಿ. ಅದಕ್ಕೆ ನಾನು ಕೆಲಸ ಮಾಡ್ತೇನೆ ಖಂಡಿತವಾಗಿ. ಹಿಂದೆ ನಾನು ಮಾಡಿ ತೋರಿಸಿದ್ದೀನಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು. ಇವತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ತೀರ್ಥಹಳ್ಳಿ ಪಟ್ಟಣ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಇದೆ. ಇವತ್ತು ನನ್ನ ಅವಧಿನಲ್ಲಿ 140 ಕೋಟಿ ರೂಪಾಯಿ ಹಣ ತಂದಿದ್ದೇನೆ ಈ ಕ್ಷೇತ್ರಕ್ಕೆ, ಈ ಟೌನಿಗೆ, ಬರೀ ಟೌನಿಗೆ. ಬಹುಶಃ ನನಗೆ ಮನಸ್ಸಿತ್ತು ಈ ಸಾರಿ ಅನ್ನೋದು ಈ ಕ್ಷೇತ್ರದ ಜನ ನನ್ನ ಮೇಲೆ ಇನ್ನೊಂದು 200-300 ಕೋಟಿ ರೂಪಾಯಿ ತರಬೇಕು ಅನ್ನೋದಿತ್ತು. ನನಗೆ ಸಾಧ್ಯ ಇದೆ ಅಂತ ನನಗೆ ನಾನು ತರ್ತಿದ್ದೆ. ಆ್ಯಕ್ಚುಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಕ್ರೀಟ್ ರೋಡ್ ಅಂತ ಬಂದಿರೋದು ನಾನು ಬಂದ ಮೇಲೆ, ನಾನು ಶಾಸಕನಾದ ಮೇಲೆ ಕಾಂಕ್ರೀಟ್ ರೋಡ್ ಅಂತ ಹಳ್ಳಿ ಹಳ್ಳಿನಲ್ಲಿ ತಂದಿರತಕ್ಕಂಥದ್ದು ನಾನು ಬಂದ ಮೇಲೆ. ಮುಂಚೆ ಏನೂ ಇದ್ದಿಲ್ಲ, ಕಾಂಕ್ರೀಟ್ ರೋಡ್ ಇರ್ತಿರ್ಲಿಲ್ಲ. SC ST UTP ಹಣ ತಂದೆ ನಾನು. ಆ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು. ಆಲ್ಮೋಸ್ಟ್ ನಿಯರ್ಲಿ 200 ಕೋಟಿ ರೂಪಾಯಿ ಅಷ್ಟು ಹಣ ತಂದಿದ್ದೇನೆ. ಬಸವರಾಜ ಬೊಮ್ಮಾಯಿ ಅವರು ಅದರ ಜಲ ಸಂಪನ್ಮೂಲ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ. ನಾನು ಪ್ರಯತ್ನ ಪಟ್ಟು ಅದು ಬಂದೆ. ನಾನು ಅವ್ರಿಗೆ ಕರೆದೆ, ನಿಮ್ಗೆ ಸನ್ಮಾನ ಮಾಡ್ತೇನೆ ತೀರ್ಥಹಳ್ಳಿಗೆ, ಯಾವ್ಯಾವ ಕೇರಿಗೆ ಕಾಂಕ್ರೀಟ್ ಹಾಕಿದ್ದೇವೋ ಆ ಕೇರಿಯಿಂದ ಜನರು ಕಳಿಸಿ ನಿಮ್ಗೆ ಸನ್ಮಾನ ಮಾಡಿಸ್ತೇನೆ ಬನ್ನಿ ಸರ್ ಅಂತ ಹೇಳಿದ್ರು. ಅವ್ರು ಒಪ್ಕೊಳ್ಳಿಲ್ಲ, ಮತ್ತು ಲೋಕಲ್ನವ್ರಿಗೆ ನನ್ನ ಮೇಲೆ ಬೇಜಾರಾಗ್ಬಿಡಿ ಸುಮ್ಮನೇರಿ ಅಂತ ಹೇಳಿದ್ರು. ಹೌದು, ತಂದಿದ್ದೆ ನಾನು. ನನಗೇನು ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಅಭಿವೃದ್ಧಿನಲ್ಲಿ ಯು ಹ್ಯಾವ್ ಟು ಟೇಕ್ ದಿ ಕಾನ್ಫಿಡೆನ್ಸ್ ಆಫ್ ಎವ್ರಿ ಒನ್. ವಿರೋಧ ಪಕ್ಷದವ್ರನ್ನ ತಗೋಬೇಕು, ಆಡಳಿತ ಪಕ್ಷದವ್ರು ಸಿದ್ಧಾಂತನೇ ಬೇರೆ. ಅದಕ್ಕೆ ಇದಕ್ಕೂ ಲಿಂಕೇ ಇಲ್ಲ ನನ್ನ ಲೆಕ್ಕದಲ್ಲಿ. ನಾನು ಅದನ್ನು ಲಿಂಕ್ ಮಾಡಲಿಲ್ಲ. ಮತ್ತು ಒಬ್ಬ ಸಚಿವನಾಗಿಯೂ ಕೂಡ ಅಷ್ಟು ಜಿಲ್ಲೆಗಳಿಗೂ ಹೋಗಿದ್ದೀನಿ ನಾನು. ಮತ್ತು ನಾನು ರಿವ್ಯೂ ಮೀಟಿಂಗ್ ಅಂತ ಹೇಳಿದ್ರೆ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು, TV ಕೂತ್ಕೊಂಡು ಮಾಡೋದಲ್ಲ ರಿವ್ಯೂ ಮೀಟಿಂಗ್ ಅಂತ ಹೇಳಿದ್ರೆ. ಒಂದು ರಿವ್ಯೂ ಮೀಟಿಂಗ್ನಲ್ಲಿ 4-6 ಗಂಟೆವರೆಗೆ ನಾನು ಪ್ರತಿ ವಿಧಾನಸಭಾ ಕ್ಷೇತ್ರದ ಮಾಹಿತಿಯನ್ನು ಪಡ್ಕೊಳ್ತಿದ್ದೆ. ಅದು ನಾನು ರಾಯಚೂರಿಗೆ ಹೋಗಲಿ, ಗುಲ್ಬರ್ಗಕ್ಕೆ ಹೋಗಲಿ, ಕಾರವಾರಕ್ಕೆ ಹೋಗಲಿ, ಎಲ್ಲೇ ಹೋದರೂ ಕೂಡ ಪ್ರತಿ ಜಿಲ್ಲೆನಲ್ಲಿ ಎಷ್ಟು ತಾಲೂಕು ವಿಧಾನಸಭಾ ಕ್ಷೇತ್ರ ಇದೆ ಅಷ್ಟು ವಿಧಾನಸಭಾ ಕ್ಷೇತ್ರದನ್ನ ಮಾಹಿತಿಯನ್ನು ಪಡ್ಕೋತಿದ್ದೆ. ಎಷ್ಟು ಮಾಡಿದ್ದೀರಿ, ಎಷ್ಟು ಮಾಡಿಲ್ಲ, ಎಷ್ಟು ಸಪ್ಲೈ ಮಾಡಿದ್ದೀರಿ, ಎಷ್ಟು ಸಪ್ಲೈ ಮಾಡಿಲ್ಲ, ಎಷ್ಟು ಪುಸ್ತಕ ಬಂದಿದೆ, ಎಷ್ಟು ಪುಸ್ತಕ ಬಂದಿಲ್ಲ, ಪರ್ಫಾರ್ಮೆನ್ಸ್ ಇದೆ, SSC ಏನಿದೆ, PUC ಏನಿದೆ, ಎಲ್ಲದನ್ನೂ ಕೂಡ ಲೈಬ್ರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಜನ ಓದ್ತಾ ಇದ್ದಾರೆ, ಲೈಬ್ರರಿಗೆ ಬರ್ತಾರೆ, ಎಲ್ಲದನ್ನೂ ಕೂಡ ಒಂದು ಇಲಾಖೆ ಸೇರಿರ್ತಕ್ಕಂಥ ಪ್ರತಿಯೊಂದು ವಿಚಾರ. ಮತ್ತು ನಾನು ಯಾವಾಗಲೂ ಕೂಡ ಅಷ್ಟು ಜಿಲ್ಲೆಗಳಿಗೆ ಹೋದಾಗ ಯಾರಿಗೂ ಅವ್ರಿಗೆ ಹೇಳಿದ್ದೆ, ನೀವು TV ಊಟ ಗೀಟ ಮಾಡಿಸ್ಬೇಡಿ, ನಾನು ನೀವು ಊಟನ ನಾನು ಮಾಡೋದಿಲ್ಲ ಹೇಳಿ. ನಾನೇ ಹಾಲ್ಟ್ ಮಾಡಿ ನನ್ನ ಜೊತೆಗೆ ಒಬ್ಬ ಸೆಕ್ಯೂರಿಟಿ, ಒಬ್ಬ PA ಮತ್ತು ಡ್ರೈವರ್ ಇರ್ತದೆ, 4 ಜನರು ದುಡ್ಡು ಕೊಟ್ಟೇ ಬರ್ತಿದ್ದೆ. ನಾನು ಎಲ್ಲೂ ಕೂಡ BO DDP ಊಟ ಹಾಕ್ಸಿದ್ದಿಲ್ಲ ನನಗೆ ಎಲ್ಲೂ ಕೂಡ. ಆ ಹೆಮ್ಮೆ ಇದೆ ನನಗೆ. ನಾನು ಇವತ್ತು ಕೂಡ ತೀರ್ಥಹಳ್ಳಿ TV ನಾನೇನಾದ್ರು ಊಟ ಮಾಡಿದ್ದೀನಿ ಅಂದ್ರೆ ನನ್ನ ದುಡ್ಡಲ್ಲಿ ಊಟ ಮಾಡಿದ್ದೀನಿ ಅಷ್ಟೇ ಹೊರತು ಯಾವ ಅಧಿಕಾರಿಗಳು ಅನ್ನೋದ್ರಲ್ಲಿ ನಾನು ಊಟ ಮಾಡಿಲ್ಲ. ಇವನ್ ಶಿವಮೊಗ್ಗದಲ್ಲಿ 3 ವರ್ಷ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದ, ಒಂದು ಊಟನೂ ನನ್ನ ಬೇರೆಯವ್ರ ದುಡ್ಡ ನಾನು ಊಟ ಮಾಡಿದ್ದೆ. ಇದೇನು ಸಿದ್ಧಾಂತ ಮತ್ತೊಂದು? ಹಾಂ, ವೆರಿ ಗುಡ್, ಚೆನ್ನಾಗಿದೆ ಸರ್. ಸರ್, ಒಂದು ಯಾವುದೋ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ ಇದು ಬಹಳ ಮುಖ್ಯವಾದದ್ದು. ಇದ್ರ ಪರವಾಗಿ ತಾವು ತಮ್ಮಲ್ಲಿರ್ತಕ್ಕಂಥ ಯೋಚನೆಗಳೇನು? ಈಗ ನೋಡಿ, ಹೇಳ್ತೇನೆ, ನಾನೊಂದು ಪ್ರಪೋಸಲ್ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ. ಈ ರಾಜ್ಯದಲ್ಲಿ ಸುಮಾರು 6,000 ಕೋಟಿ ರೂಪಾಯಿ ಪ್ರೈಮರಿ ಆ್ಯಂಡ್ ಹೈಯರ್ ಆ್ಯಂಡ್ ಪ್ರೈಮರಿ ಸ್ಕೂಲ್ ಇಲಾಖೆಗೆ ಹಣ ಬೇಕು. ಈ ಸ್ಕೂಲ್ ಕಟ್ಟಡಗಳ ರಿಪೇರಿಗಳು, ಸ್ವಚ್ಛತೆ, ಎಲ್ಲದಕ್ಕೂ ಕೂಡ ನೀವು ಎಷ್ಟೇ ಸ್ವಚ್ಛತೆ ಇಟ್ಕೊಳ್ಳಿ,
ನೀರ್ ಇಲ್ದಿದ್ರೆ ಸ್ಕೂಲೇ ಅಲ್ಲ, ಫೀಲ್ಡ್ ಇಲ್ದಿದ್ರೆ ಸ್ಕೂಲೇ ಅಲ್ಲ, ಕಟ್ಟಡಗಳು ಇವನ್ನೆಲ್ಲವನ್ನು ಕೂಡ ಸುಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ಕನಿಷ್ಠ 6,000 ಕೋಟಿ ರೂಪಾಯಿ. ನಾನು ಅದನ್ನ ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ. ಪ್ರತಿ ಜಿಲ್ಲೆಗೆ 80 ರಿಂದ 120 ಕೋಟಿ ರೂಪಾಯಿ ಇದೆ. ನಮ್ಮ ಎಲ್ಲ ಶಾಲಾ ಕಟ್ಟಡಗಳನ್ನು ರಿಪೇರಿ ಮಾಡಬೇಕು ಅಂದರೆ ಕನಿಷ್ಠ 80 ರಿಂದ 120 ಕೋಟಿ ರೂಪಾಯಿ ಬೇಕು. ಚಿತ್ರದುರ್ಗ ಮತ್ತು ರಾಯಚೂರು, ಗುಲ್ಬರ್ಗ, ಇಲ್ಲಿ ಅಲ್ಲಿ ಇನ್ನೂ ಜಾಸ್ತಿ ಬೇಕು, ಅಲ್ಲಿ ಇನ್ನೂ ಜಾಸ್ತಿ ಬೇಕು ಮಾಡಬೇಕು. ಮತ್ತು ಪಿ ಯುಗೆ ಕನಿಷ್ಠ 3,000 ಕೋಟಿ ರೂಪಾಯಿ ಬೇಕು, ಪದವಿ ಪೂರ್ವ ಕಾಲೇಜಿಗೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ, ಅದನ್ನು ಇಂಪ್ರೂವ್ ಮಾಡಬೇಕು, ಅಪ್ಡೇಟ್ ತರಬೇಕು ಅಂತಂದರೆ ಒಂದು 3,000 ಕೋಟಿ ರೂಪಾಯಿ. ಟೋಟಲಿ 10,000 ಕೋಟಿ ರೂಪಾಯಿನ ವಿನಿಯೋಗ ಮಾಡಿದರೆ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಮತ್ತು ಪಿ ಯು ಎಜುಕೇಷನಿನ ಮೂಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ನಾವು ಮಾಡಿ ಮುಗಿಸ್ಬೋದು. ಇದು ಅದು ಒಂದು. ಮತ್ತು ನಾನು ಕಡಿತ ವಿಲೇವಾರಿನೂ ಅಷ್ಟೇ, ನಂದೇ ಹೈಯೆಸ್ಟು ನಾನಿರೋವರೆಗೆ. ಏನು ನಾನು 3 ವರ್ಷದಲ್ಲಿ ನನ್ನ ಪರ್ಫಾರ್ಮೆನ್ಸ್ ಇದೆ, ಅದನ್ನು ಯಾರೂ ರೀಚ್ ಮಾಡಿಲ್ಲ. ಯಾರು ಅಂದರೆ ಒಂದು 25 ಇಯರ್ಸಿಂದ ನನ್ನ ಡಾಟಾಸ್ ತೆಗೆದಿದ್ದೀನಿ, 25 ಇಯರ್ಸಿಂದ ತೆಗೆದಿದ್ದೀನಿ. ನಾನು ಆಲ್ಮೋಸ್ಟ್ 66-67-70-75% ವರೆಗೂ ಕಡಿತ ವಿಲೇವಾರಿ ಮಾಡಿದ್ದೀನಿ ಎಲ್ಲ. ಮತ್ತು ಟ್ರಾನ್ಸ್ಫರ್ ವಿಚಾರದಲ್ಲೂ ಕೂಡ ನಾನು ಭಾಳ ಆ್ಯಕ್ಯುರೇಟ್ ಇರ್ತಿದ್ದೆ, ಕಾಂಪ್ಲಿಕೇಶನ್ಸ್ ಮಾಡ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ಯಾರ್ಯಾರ್ದು ಲೆಟರ್ಸ್ ಇದೆ ಎಲ್ಲದನ್ನೂ ಡಿಸ್ಟ್ರಿಕ್ಟ್ ವೈಸ್ ಸಪ್ರೇಟ್ ಮಾಡಿ ಟ್ಯಾಗ್ ಮಾಡಿ ಅವ್ರಗಳಿಗೆ ಫೋನ್ ಮಾಡಿ ಕೇಳ್ತಿದ್ದೆ ನಾನು ಏನೇನು ಆಗಬೇಕು ಏನೇನು ಆಗಬೇಕು ಅಂತ. ಮತ್ತು ನಾನು ಏನು ಬಿ ಒಗಳಿದ್ದಾರೆ ಅವ್ರು 3 ವರ್ಷದ ಮೇಲೆ ಕೆಲಸ ಮಾಡಬಾರ್ದು ಒಂದು ಕಡೆ ಅಂತ ಹೇಳಿ ಆದೇಶ ಮಾಡಿದ್ದೆ. ಅದಕ್ಕೆ ನಿಯಮ ತಿದ್ದುಪಡಿ ತಂದಿದ್ದೀನಿ ನಾನು. ಅದನ್ನ ನಾನು ಅನುಷ್ಠಾನ ಮಾಡಿದ್ದೀನಿ. ಈಗ ಇರೋರು ಏನ್ ಮಾಡ್ತೀರ ನನಗೆ ಮಾಹಿತಿ ಇಲ್ಲ, ಬಟ್ ನಾನಿರೋವಾಗ ಆ ನಿಯಮವನ್ನು ಬದಲಾವಣೆ ಮಾಡಿದೆ. ಹೋಮ್ ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಬಿ ಒಗೆ ಕೆಲಸ ಮಾಡಬಾರ್ದು ಅಂತ. ಡಿ ಡಿ ಪಿ ಅವರು ಅಷ್ಟೇ, ಹೋಮ್ ಡಿಸ್ಟ್ರಿಕ್ಟ್ ಅಲ್ಲಿ ಡಿ ಡಿ ಪಿ ಆಗಿರಬಾರ್ದು ಅಂತ ಮಾಡಿದೆ. ಎಲ್ಲ ಕಾರ್ಪೊರೇಷನ್ ಒಳಗೆ ಇರೋರು ಅಷ್ಟೇ, ಕಾರ್ಪೊರೇಷನ್ ಒಳಗೆ ಡಿ ಡಿ ಪಿ ಆಗಿ ಮಾಡಬಾರ್ದು ಅಂತ, ಎಕ್ಸಿಕ್ಯೂಟಿವ್ ಹೆಡ್ ಆಗಿರಬಾರ್ದು. ಮತ್ತು ಜೂನ್ 1 ತಾರೀಕಿಂದ ಮಾರ್ಚ್ 31 ವರೆಗೆ ಯಾರು ರಿಟೈರ್ ಆಗ್ತಾರೆ ಅವ್ರಿಗೆ ಸರ್ವಿಸ್ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗೋವರೆಗೆ ಸೇವೆ ಮಾಡೋದಕ್ಕೆ ಅವಕಾಶ ನಿರ್ಮಾಣ ಮಾಡ್ತಕ್ಕಂಥ ಒಂದು ನಿಯಮವನ್ನು ಚೇಂಜ್ ಮಾಡಿದೆ. ಗುಡ್ ಸ್ಟೆಪ್ ಚೇಂಜ್ ಮಾಡಿದೆ, ಯಾಕೆಂದರೆ ಆಗಸ್ಟಿಗೆ ರಿಟೈರ್ ಆಗಿಬಿಡ್ತಾರೆ, ಸೆಪ್ಟೆಂಬರಿಗೆ ರಿಟೈರ್ ಆಗ್ತಾರೆ, ಕೆಲವೊಬ್ಬರೇ ಇಟ್ಟಿರ್ತಾರೆ, ಮ್ಯಾಥಮೆಟಿಕ್ಸ್ ಒಳ್ಳೆ ಪಾಠ ಮಾಡ್ತಾ ಇರ್ತಾರೆ, ರಿಟೈರ್ ಆಗಿಬಿಡ್ತಾರೆ. ಹೊಸ ಟೀಚರ್ ತಂದು ಹಾಕಿದರೆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಅದಕ್ಕೆ ಜೂನ್ 1 ತಾರೀಕಿಂದ ಮಾರ್ಚ್ 31 ರೊಳಗೆ ಯಾರು ರಿಟೈರ್ ಆದರೂ ಕೂಡ ದೇ ಶುಡ್ ಕಂಟಿನ್ಯೂ ಇನ್ ದೇರ್ ಸರ್ವಿಸ್ ಅಂಟಿಲ್ ದಿ ಎಂಡ್ ಆಫ್ ದ ಇಯರ್ ಅಕಾಡೆಮಿಕ್ ಇಯರ್. ಅವರಿಗೆ ನಾವು ಸಂಬಳ ಕೊಡಬೇಕು, ಅದರ್ ಪರ್ಕ್ಯೂಸಿಟ್ಸ್ ಇಲ್ಲ, ಸಂಬಳ ಕೊಡೋದನ್ನು ನಾವು ಕೊಡಬೇಕು ಅಂತಕ್ಕಂಥದ್ದು. ಯಾರೋ ಒಬ್ಬ ಹೊಸ ಹ್ಯಾಂಡ್ ತಗೊಂಬಂದು ಹಾಕಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನಾದ್ರಿಂದ ಅಂದರೆ ಮಾರ್ಚ್ 1 ರಿಂದ ಜೂನ್ 31 ರವರೆಗೆ ಯಾರ್ಯಾರು ರಿಟೈರ್ ಆಗ್ತಾರೆ ಅವರಿಗೆ ಆ ಅವಕಾಶ ಇರಲ್ಲ ಅಷ್ಟೇ, ಆ 3 ತಿಂಗಳಲ್ಲಿ ಅವರಿಗೆ ಆ ಅವಕಾಶ ಇರಲ್ಲ ಅಷ್ಟೇ, ಇವರೆಲ್ಲರಿಗೂ ಉಂಟು. ಆ ರೀತಿಯ ನಿಯಮವನ್ನು ಕೂಡ ನಾವು ನನ್ನ ತಂದಿದ್ದೀನಿ. ಮತ್ತು ನಾನು ಎಲ್ಲ ಎಲ್ಲ ಆರ್ಗನೈಸೇಷನ್ನು ಕರೆದು ನಾನು ಮಾತಾಡಿದ್ದೀನಿ. ಓಕೆ, ಟೀಚರ್ಸ್ದು ಎಲ್ಲ ಪ್ರೈಮರಿ ಹೆಡ್ ಮಾಸ್ಟರ್ಸು ಎಲ್ಲವ್ರನ್ನೂ ಕರೆದು ನಾನು ಮಾತಾಡಿದ್ದೀನಿ. ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದು ಕೂಡ ಮಿನಿಸ್ಟರ್ ಆದವರಿಗೆ ದೊಡ್ಡ ಜವಾಬ್ದಾರಿ. ಪರಿಹರಿಸೋದಕ್ಕಿಂತ ಮೊದಲು ನಾವು ಸಮಸ್ಯೆ ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಸೊಲ್ಯೂಷನ್. ಸಮಸ್ಯೆ ಏನು ಅಂತ ನಮಗೆ ಗೊತ್ತಿರಬೇಕಲ್ಲ, ಗೊತ್ತಿರಬೇಕಲ್ಲ. ಅದಕ್ಕೆ ನಮಗೆ ಗೊತ್ತಾಗೋದು ಒಂದು ಶಿಕ್ಷಕರ ಮೂಲಕ, ಇನ್ನೊಂದು ಅಫಿಷಿಯಲ್ಸ್ದು. ಫಸ್ಟ್ ಅಫಿಷಿಯಲ್ಸ್ ಮೀಟಿಂಗ್ ನಾವು ಕಂಡಕ್ಟ್ ಮಾಡಲೇಬೇಕು. ಡಿಸ್ಟ್ರಿಕ್ಟ್ ವೈಸ್ ಅಫಿಷಿಯಲ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಿದರೆ ನಮಗೆ ಮಾಹಿತಿ ಗೊತ್ತಾಗುತ್ತೆ ಏನು ಅಂತ. ಜನಪ್ರತಿನಿಧಿಗಳನ್ನು ನಾವು ಹೇಗಿದ್ರು ರಿವ್ಯೂ ಮೀಟಿಂಗ್ನಲ್ಲಿ ಗೊತ್ತಾಗುತ್ತೆ, ಅಪಾದನೆ ಪೂರ್ತಿ ಅವ್ರು ಹೇಳ್ತಾರೆ. ಆಗ ವಿ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್. ಅಫಿಷಿಯಲ್ಸ್ ಪ್ರಾಬ್ಲಮ್ ಏನು, ಜನಪ್ರತಿನಿಧಿಗಳು ಏನು ಹೇಳ್ತಾರೆ, ಎರಡೂ ಗೊತ್ತಾಗುತ್ತೆ ನಮಗೆ. ಆ ರೀತಿ ಮಾಡಿ ನನಗೆ ಕೊಟ್ಟಿರೋ ಅವಕಾಶದಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೇನೆ. ನನಗೆ ಆ್ಯಕ್ಚುಲಿ ಏನು 62ನೇ ಇಸ್ವಿಯಿಂದ ನನ್ನ ಅಣ್ಣ ಇಲ್ಲಿ ಎಸ್ ಎಲ್ ಸಿ ಕಟ್ಟಿದ್ದ, ಇಲ್ಲಿ ಎಸ್ ಎಲ್ ಸಿನಲ್ಲಿ 62-63ರಲ್ಲಿ ಎಸ್ ಎಲ್ ಸಿ ಕಟ್ಟಿದ್ದೆ. ನಾನು ಪ್ರೈಮರಿಯಲ್ಲ ಏನಾಯ್ತು ಪ್ರೈಮರಿಯಲ್ಲ ಆಗ ಎಸ್ ಎಸ್ ಎಲ್ ಸಿ
ಪೇಪರ್ ಮೂರು ನಾಲ್ಕು ಪೇಪರ್ನ ಎಸ್ ಎಸ್ ಶಿವಪ್ಪನವರು ಶಾಸನ ಸಭೆಯಲ್ಲಿ ಕೊಟ್ಟರು. ಒಂದು ತಿಂಗಳು ಮುಂದೆ ಕೊಡ್ತು. ಅಲ್ಲಿಂದ ಹೆಚ್ಚು ಕಡಿಮೆ ಎಲ್ಲ ವರ್ಷನೂ ನನಗೆ ಬಂದ ಮಾಹಿತಿ ಪ್ರಕಾರ ಲೀಕ್ ಆಗಿದೆ ಎಸ್ ಎಸ್ ಸಿ ಪಿ ಯು ಸಿ ಪತ್ರಿಕೆಗಳು. ಕೊನೆ ಎನ್ಕ್ವೈರಿ ಮಾಡೋದು ಅದನ್ನು ಕ್ಲೋಸ್ ಮಾಡೋದು ಮಾಡ್ತೀವಿ ಸರ್. ನಾನು ಸದನದಲ್ಲೇ ಒಪ್ಕೊಂಡೆ ಅದನ್ನು, ನಾನು ಎನ್ಕ್ವೈರಿ ಮಾಡೋದಿಲ್ಲ, ಇದನ್ನು ಸಿ ಬಿ ಐ ಸಿ ಓ ಡಿ ತನಿಖೆ ಆಗಬೇಕು, ಯಾರು ಇದನ್ನು ಕಲ್ಪ್ರಿಟ್ ಇದ್ದಾರೆ ಅವ್ರನ್ನ ಜೈಲಿಗೆ ಕಳ್ಸೋಂತ. 13 ಜನ ಜೈಲಿಗೆ ಹೋಗಿದ್ದು ನಾನು ಅದನ್ನು ಫಸ್ಟ್ ಟೈಮ್. ಒಬ್ರು ಸಚಿವರು ಹಿಂದೆ ಸಚಿವರಾಗಿ ಕೆಲಸ ಮಾಡಿದವ್ರು ಒಬ್ರು ನನಗೆ ಅಡ್ವೈಸ್ ಮಾಡಿದ್ರು, ಕಿಮನವರೇ ಇದು ಎಲ್ಲ ಅವಾಗೆಲ್ಲ ಆಗಿದೆ, ಸುಮ್ಮನೆ ನೀವು ಇದನ್ನು ರಗಳೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ಅಲ್ಲಿ ಕ್ಲೋಸ್ ಮಾಡಿಬಿಡಿ, ಅದನ್ನ ನಡ್ಕೊಂಡು ಹೋಗ್ಬೇಕು, ಏನೂ ಮಾಡೋಕ್ಕಾಗಲ್ಲ, ನೀವು ತಡೆಯೋಕ್ಕಾಗಲ್ಲ, ನಾನು ತಡೆಯೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಐ ಡಿಡ್ ನಾಟ್ ಅಗ್ರಿ ಫಾರ್ ಇಟ್. ಅವ್ರು ನನಗೆ ಒಳ್ಳೇದಕ್ಕೆ ಹೇಳಿದ್ದು, ನಾನು ಒಳ್ಳೇದಕ್ಕೆ ಹೇಳಿದ್ದವ್ರು, ನಾನು ಒಳ್ಳೇದಕ್ಕೆ ಅವ್ರು ಹೇಳಿದ್ದು, ಬಟ್ ನಾನು ಅದನ್ನು ಒಪ್ಕೊಳ್ಳಿಲ್ಲ. ಮಾಡಿದ್ವಿ ಮತ್ತು ಎರಡನೇ ಸಾರಿ ಮೂರನೇ ಸಾರಿಗೆ ಯಾವುದೇ ರೀತಿಯ ಲೀಕ್ ಆಗದಿದ್ದಂಗೆ ನೋಡ್ತಕ್ಕಂಥ ವ್ಯವಸ್ಥೆನ ನಾನು ಚೇಂಜ್ ಮಾಡಿದೆ. ಆ ಸಂದರ್ಭದಲ್ಲಿ ಐ ಎ ಎಸ್ ಆಫೀಸರಿಗೆ ಹೇಳಿದ್ದೀನಿ, ನಾನು ನೋಡಿ ನಾವೆಲ್ಲ 35 ಮಾರ್ಕ್ಸ್ನರು, ನೀವು 100 ಮಾರ್ಕ್ಸ್ನರು, ನೀವು 100 ಮಾರ್ಕ್ಸ್ನರು ಫೇಲ್ಯೂರ್ ಆಗಿದ್ದೀರಾ, ಫೇಲ್ಯೂರ್ ಆಗಿದ್ದೀರ, ಈಗ ನಾನು 35 ಮಾರ್ಕ್ಸ್ನ ಹೇಳ್ತಾ ಇದ್ದೇನೆ, ಈಗ ನೀವು ಈ ರೀತಿ ಮಾಡಿ, ಅದು ಹೇಗೆ ಲೀಕ್ ಆಗುತ್ತೆ ನಾನು ನೋಡ್ಕೋತೀನಿ ಅಂತ ಮಾಡಿದ್ವಿ. ಆಗಲ್ಲ, ಚಾನ್ಸ್ ಇಲ್ಲ ಸರ್. ಈಗ ಇತ್ತೀಚೆಗೆ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿರುವಂತಹ ಕೊರೋನಾ ಸೋಂಕು, ಇದು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೂ ಎಂಟ್ರಿ ಆಗ್ಬಿಟ್ಟಿದೆ, ಪ್ರವೇಶ ಮಾಡಿಬಿಟ್ಟಿದೆ. ಇದರ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯ ತೆಗೆದುಕೊಂಡಿರುವಂತಹ ಕೆಲವೊಂದು ಹೆಜ್ಜೆಗಳ ಬಗ್ಗೆ ತಾವು ಏನು ಯೋಚನೆ ಮಾಡ್ತೀರಾ, ಮತ್ತು ಇದನ್ನು ತಡೆಗಟ್ಟಲು ತಮ್ಮ ಒಂದು ಈ ತಾಲೂಕಿನ ಜನತೆಗೆ, ತೀರ್ಥಹಳ್ಳಿ ತಾಲೂಕಿನ ಜನತೆಗೆ ಏನು ಜಾಗ್ರತೆ ವಹಿಸೋಕ್ಕೆ ತಾವು ಸಂದೇಶ ಕೊಡ್ತೀರಾ ನಮ್ಮ ಮಾತು? ನನಗೇನಂದರೆ ಭಾರತದಲ್ಲೇ ಕೊರೋನಾ ಬಗ್ಗೆ ವಿಳಂಬವಾಗಿ ಕ್ರಮ ತೆಗೆದುಕೊಂಡ್ರು ಅನ್ನೋದು ನನ್ನ ಮೊದಲನೇ ಆಪಾದನೆ. ಆಡಳಿತದಲ್ಲಿ ಅವ್ರು ತೆಗೆದುಕೊಂಡಿರೋ ಕ್ರಮ ಇನ್ನೂ ಮುಂಚಿತವಾಗಿ ತಗೊಳ್ಬೇಕಾಗಿತ್ತು. ಒಂದು ಕರ್ನಾಟಕದಲ್ಲೂ ಕೂಡ ನನ್ನ ಲೆಕ್ಕದಲ್ಲಿ 10-15 ದಿನ ಲೇಟ್ ಆಯಿತು. ಇವ್ರು ಕ್ರಮ ತೆಗೆದುಕೊಂಡಿದ್ದು ಮೊದಲೇ ತಗೋಬೇಕಾಗಿತ್ತು. ಏನು ಈ ಕ್ರಮ ತಗೊಂಡಿದ್ದಾರೆ ಕರೆಕ್ಟ್ ಇದೆ, ಈಗ ತಗೊಂಡಿರತಕ್ಕಂಥ ಕ್ರಮ ಕರೆಕ್ಟ್ ಇದೆ, ಇನ್ನೂ 15 ದಿನ ಮುಂಚೆ ತಗೊಳ್ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನಮ್ಮ ಜನ ಇದಾರಲ್ಲ, ಇನ್ನೂ ಯಾವಾಗ ಇನ್ನೂ ಇಂಪ್ರೂವ್ ಆಗ್ತಾರೋ ನನಗೆ ಐಡಿಯಾ ಇಲ್ಲ. ಈ ಮದುವೆ, ವೈಕುಂಠ ಸಮಾರಾಧನೆ, ಜಾತ್ರೆಗಳು, ಯಕ್ಷಗಾನಗಳು ಇವನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ಒಂದು ವರ್ಷ ಮುಂದಕ್ಕೆ ಹಾಕ್ಬಿಡ್ಬಾರ್ದು. ಅಥವಾ ಅವ್ರ ಮನೆಯಲ್ಲೇ ಕುಟುಂಬ ವರ್ಗದಲ್ಲೇ ಅಲ್ಲೇ ಮಾಡಿ ಮುಗಿಸುವಂತ ಒಂದು ಪ್ರಯತ್ನ ಮಾಡ್ಬೇಕು. 10 ಜನರನ್ನ ಕರಿಬಾರ್ದು. ತಿಳುವಳಿಕೆ ಇದ್ದಾರೆ ಆ ಕೆಲಸ ಮಾಡ್ತಾರೆ, ಹೋಗದೆ ಇದ್ರೆ ಬೇಸರ ಮಾಡ್ತಾರೆ, ಹೋಗೋದಕ್ಕೆ ಮನಸ್ಸು ಒಪ್ಪಿಕೊಳ್ಳೋದಿಲ್ಲ. ಆಕ್ಚುಲಿ ಇಟ್ಸ್ ಎ ಪ್ರಾಬ್ಲಮ್. ಏನು ನಮ್ಮ ವಿದ್ಯಾವಂತರು ಎಲ್ಲರೂ ಕೂಡ, ನಾನು ಒಬ್ಬರು ಸಂಪಾದಕರಿಗೆ ಹೇಳಿ ಲೇಖನ ಬರೀಲಿಕ್ಕೆ ಹೇಳಿದೆ, ನೋಡಿ ಸ್ಪೋರ್ಟ್ಸು ಅವು ಇವು ಎಲ್ಲ ಒಂದು ತಿಂಗಳು ಮುಂದಕ್ಕೆ ಹಾಕಕ್ಕೆ ಹೇಳ್ಬಿಡಿ, ಯಾರು ಮಾಡೋದು ಬೇಡ, ಮಾಡೋದು ಬೇಡ. ಕೆಲವರಿಗೆ ತಲೆಗೆ ಹೋಗಲ್ಲ, ಬಟ್ ಪ್ರಯತ್ನ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ಇರೋರು ಇದಕ್ಕೆ ಅಡ್ವೈಸ್ ಮಾಡಬೇಕು. ಏಕೆಂದರೆ ನಮಗೆಲ್ಲ ಭಾಳ ಕಷ್ಟ, ಹೋಗದಿದ್ರೆ ಬೇಜಾರು ಮಾಡ್ಕೊತಾರೆ, ಬರಲಿಲ್ಲ ನಾವು ಇಲ್ಲಿ ಕರೆದಿದ್ವಿ ಅಂತ ಹೇಳ್ತಾರೆ. ಕರಿಬಾರ್ದು ಅನ್ನೋದು ನಂದು. ದೇ ಶುಡ್ ನಾಟ್ ಇನ್ವೈಟ್. ಅವರು ಅವ್ರ ಕುಟುಂಬದಲ್ಲಿ ಏನಾದರೂ ಸಣ್ಣದ್ ಮಾಡಿಕೊಂಡು ಮುಗಿಸ್ಕೊಡ್ಬಾರ್ದು. ದೇವಸ್ಥಾನ ಅಲ್ಲೇ ಅದೇ ಊರ್ನವರು ಅದನ್ನು ಮಾಡಿಕೊಂಡು ಮುಗಿಸ್ಕೋಬೇಕು. ಯಾಕೆಂದರೆ ಇನ್ನೊಬ್ಬರ ಸಾವಿನಲ್ಲಿ ನಾವು ಸಂತೋಷ ಪಡುವಂತ ಅಗತ್ಯ ಇಲ್ಲ, ಅದು ತಲೆಗೆ ಹೋಗೋದಿಲ್ಲಲ್ಲ, ಕಷ್ಟ ಆಯ್ತು. ನನ್ನ ಸಂದೇಶ, ಯಾವುದೇ ಕಾರ್ಯಕ್ರಮವನ್ನು 100 ಜನರ ಮೇಲೆ ಮಾಡ್ತಕ್ಕಂಥ ಕಾರ್ಯಕ್ರಮನ ಮಾಡಬಾರ್ದು, ಯಾರನ್ನೂ ಇನೋವೇಟ್ ಮಾಡಬಾರ್ದು. ಅವರ ಏನೇ ಕಾರ್ಯಕ್ರಮ ಮಾಡಿದ್ರು 100 ಜನರ ಒಳಗೆ ಅವರ ಕುಟುಂಬದೊಳಗೆ ಮಾಡಿ ಮುಗಿಸ್ಬೇಕು. ದೇವಸ್ಥಾನದ್ದಾಗಲಿ ಯಾವುದೇ ಆಗಲಿ, ಜಾತ್ರೆ ವಗೇರೆ, ನನ್ನ ಲೆಕ್ಕದಲ್ಲಿ April 20 ಏನು ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ. ಅಭಿಪ್ರಾಯ ಅಂದ್ರೆ ಒಂದ್ ಸರಿ ಈ ದೇಶದಲ್ಲಿ ಕಂಟ್ರೋಲ್ ಆದ್ರೆ ಮತ್ತೆ ನಾವು ತೊಂದರೆಯಿಂದ ಹೊರಗೆ ಬರ್ತೀವಿ, ನಷ್ಟ ಆಗುತ್ತೆ. ಸರ್, ಕೊನೆಯದಾಗಿ ತಮ್ಮ ಒಂದು ಈ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಪೀಳಿಗೆಗೆ ತಮ್ಮ ಕಡೆಯಿಂದ ಒಂದು ಸಂದೇಶ ಏನ್ ಕೂಡ ಹೇಳ್ತಾರೆ? ನಾನು ನಮ್ಮ ಎಲ್ಲ ಯೂತ್ಸ್ಗೆ ಹೇಳ್ತಕ್ಕಂಥದ್ದು,
ನಿಮ್ಮ ದೈನಂದಿನ ಚಟುವಟಿಕೆ ಜೊತೆಗೆ ನೀವು ಕ್ರಿಯಾಶೀಲರಾಗಿರ್ಬೇಕು. ಮೊದಲನೇದಾಗಿ ದುಡಿಮೆ ಆಗಲಿ ಅಥವಾ ಕೆಲಸಗಳಾಗಲಿ ಕ್ರಿಯಾಶೀಲ ಬಗ್ಗೆ ಜೊತೆಗೆ ನಾನು ಅವ್ರನ್ನ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ಈ ದೇಶವನ್ನು ಮೊದಲು ನಾವೆಲ್ಲರೂ ಒಟ್ಟಾಗಿ ಕಟ್ಟಬೇಕು ಅನ್ನೋಂಗಿದೆ. ಮೊದಲು ಅಂಬೇಡ್ಕರ್, ಗಾಂಧಿ, ಲೋಹಿಯ ಇವ್ರ ಪುಸ್ತಕಗಳನ್ನು ಓದಿ, ಅಧ್ಯಯನ ಮಾಡಿ. ಯಾವುದೋ ಒಂದು ಪುಸ್ತಕ ಅಲ್ಲ, ಒಂದು ಐದಾರು ಪುಸ್ತಕವನ್ನು ಓದಿ. ಅವಾಗ ನಿಮ್ಗೆ ತಲೆಗೆ ಹೋಗುತ್ತೆ ನಾವು ಯಾವ ರೀತಿ ಹೆಜ್ಜೆ ಇಡಬೇಕು, ಮನುಷ್ಯ ಹೇಗೆ ಬದುಕಬೇಕು ಅಂತಕ್ಕಂಥದ್ದು, ಮನುಷ್ಯ ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಎಲ್ಲರನ್ನೂ ನಾವು ಸಮಾನವಾಗಿ ನೋಡಬೇಕು ಅಂತಕ್ಕಂಥ ಜ್ಞಾನ ಇಲ್ಲದೇ ಇದ್ರೆ. ಅದಕ್ಕೆ ಗಾಂಧಿ ಹೇಳಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ಏನಂತ ಹೇಳಿದ್ರೆ, ಸತ್ಯ ಮತ್ತು ನ್ಯಾಯ ಇದರ ಎದುರುಗಡೆ, ದೇವರೇ ಎದುರುಗಡೆ ನಿಂತರೂ ನಾನು ಹೆದರೋದಿಲ್ಲ, ದೇವರನ್ನು ಕೂಡ ನಾನು ಎದುರಿಸ್ತೇನೆ, ದೇವ್ರ ಮೇಲೆ ಪೂರ್ಣ ನಂಬಿಕೆ ಇದೆ, ನಾನು ದೇವ್ರು ಇದೆ ಅಂತ ಹೇಳೋದು. ಆದರೆ ನ್ಯಾಯ ಮತ್ತು ಸತ್ಯದ ವಿಚಾರ ಬಂದಾಗ ಈ ಪ್ರಪಂಚನೇ ನನ್ನ ಎದುರುಗಡೆ ನಿಂತರೂ ನಾನು ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ತೇನೆ ಅಂತಕ್ಕಂಥ ಮನೋಭಾವನೆ ಏನಿಲ್ಲ. ಅದು ಜಾತಿ ಆಧಾರಿತ ಆಗಿರಬಾರ್ದು, ಧರ್ಮ ಆಧಾರಿತ ಆಗಬಾರ್ದು, ಭಾಷೆ ಆಧಾರಿತ ಆಗಿರಬಾರ್ದು, ಮನುಷ್ಯತ್ವ ಮಾನವೀಯತೆ ಇದ್ರ ಮೇಲೆ ನಿಂತಿರಬೇಕು. ಈ ಮನುಕುಲ ನಿಲ್ಲಬೇಕಾಗಿದ್ದು, ನಿಲ್ಲಬೇಕಾದದ್ದು ಮನುಷ್ಯತ್ವ ಮತ್ತು ಮಾನವೀಯತೆ ಆಧಾರದ ಮೇಲೆ. ಗ್ರೇಟ್ ಸರ್ ರತ್ನಾಕರ್ ಸರ್, ತಾವು ತಮ್ಮ ಒಂದು ಆಚಾರ ವಿಚಾರಗಳು ಅನುಭವಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಓಕೆ, ತಾವು ಕೇಳಿದ ನಮ್ಮ ವೀಕ್ಷಕರು ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸಮಾಜ ಸೇವಕರು, ಅಭಿವೃದ್ಧಿಯೇ ನನ್ನ ಗುರಿ ಎಂಬಂತ ಸಿದ್ಧಾಂತ ಉಳ್ಳವರು, ಮಾಜಿ ಸಚಿವರು, ಮಾಜಿ ಶಾಸಕರು, ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಕಿಮ್ಮನೆ ರತ್ನಾಕರ್ ಅವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.